ಮುಕ್ತಾದಿದ್ರುಮಹೇ ಮನೀಲ ಧವಳ ಛಾಯೈರ್ಮುಖೈ ಸ್ತ್ರೀಕ್ಷಣೈರ್ಯುಕ್ತ ಇಂದು ನಿಬದ್ಧ ರತ್ನ ಮಕುಟ ತತ್ವಾರ್ಥ ವರ್ಣಾತ್ಮಿಕ ಗಾಯತ್ರೀ ವರದಾಭಯಾಂಕುಶಕಶ ಶುಭ್ರಂ ಕಪಾಲಂ ಗದಾಂ ಶಂಖಂ ಚಕ್ರಮಥಾರವಿಂದಯುಗಳಂ ಹಸ್ತೈರ್ವಹಂತೀಂ ಭಜೆ ಹಸ್ತೈರ್ವಹಂತೀಂ ಭಜೆ. ಎಲ್ಲ ಹಾಡಲಿ ಎಲ್ಲ ಹೋಗಲಿ
ಸುಗ್ರಂಥ. ಮಿಸ್ಟರ್ ಸಂತೋಷ್, ನೀವು ನಮ್ಮ ಎದುರಿನಲ್ಲಿದ್ದೀರಂತೆ. ಇವತ್ತು ನನಗೆ ಹುಚ್ಚಿಡಿಸ್ಬಿಟ್ರಿ. ಥ್ಯಾಂಕ್ ಯು. ನಿಮಗೆ ಸಂಗೀತದ ಮೇಲೆ ಅಷ್ಟಿಷ್ಟನೇ? ಸಂಗೀತದ ಮೇಲಲ್ಲ, ಸಂತೋಷದ ಮೇಲೆ. ನಿಮ್ಮಲ್ಲಿರೋ ಸಂತೋಷನೆಲ್ಲ ಇವತ್ತು ನಾನು ಅನುಭವಿಸ್ಬಿಡ್ಬೇಕು. ನನಗೆ ಅರ್ಥವಾಗ್ಲಿಲ್ಲ. ಅರ್ಥವಾಗಬೇಕಾದ್ದು ಏನೂ ಇಲ್ಲ. ಈ ಮಾಯಾದೇವಿ ಕಾಲ ವ್ಯರ್ಥವಾಗಬಾರ್ದು. ಮಾಯಾದೇವಿ, ನಿನ್ನ ವಿಷಯನೆಲ್ಲ ಕೇಳಿ ತಿಳ್ಕೊಂಡಿದ್ದೆ. ಇವತ್ತು ನನ್ನನ್ನು ಕೈ ಹಾಕ್ತಿದ್ಯಾ? ನೀನು ಬಲೆಗೆ ನಾನು ಖಂಡಿತ ಸಿಕ್ಬಿಡೋನಲ್ಲ. ಕಣ್ಣಿಗೆ ಬಿದ್ದ ಮೇಲೆ ಬಲೆಗೆ ಬಿದ್ದ ಹಾಗೆ. ಸಂತೋಷ್, ನನ್ನನ್ನು ತೃಪ್ತಿ ಪಡಿಸಿದ್ರೆ ಸಂಪತ್ತು, ಕೆರಳಿಸಿದ್ರೆ ಆಪತ್ತು. ಸುಮ್ಮನೆ ಬಂದ್ಬಿಡು. ರಾಕ್ಷಸಿ, ನಿನ್ನ ಶೂರ್ಪನಿಕೆ ವೇಷ ನನ್ನ ಹತ್ರ ನಡೆಯಲ್ಲ. ಶೂರ್ಪನಿಕೆ? ನಾನು ಶೂರ್ಪನಿಕೆ ಆದ್ರೆ ನೀನು ಶ್ರೀರಾಮಚಂದ್ರನು? ಎಸ್, ಡೆಫಿನೆಟ್ಲಿ. ನನ್ನ ಹೆಂಡತಿ ನಾನು ಶ್ರೀರಾಮಚಂದ್ರ, ಅವಳು ನನಗೆ ಸೀತಾದೇವಿ. ಮಾಯಾದೇವಿ, ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ. ಮೈಗೆ ಆಸೆ ಪಟ್ಟು ಬಂದ ನನ್ನ ಅವಮಾನ ಮಾಡಿದ್ರೆ ನಾನು ರಾಕ್ಷಸಿ ಆಗ್ಬಿಡ್ತೇನೆ. ಸಂತೋಷ್, ನೀನ್ ಹೆಮ್ಮೆ ಪಡ್ತಾ ಇರೋ ನಿನ್ನ ಸಂಸಾರವನ್ನ ಸುತ್ತು ಭಸ್ಮ ಮಾಡ್ಬಿಡ್ತೇನೆ. ಸಂತೋಷ್, ನಾನು ಕೇಳಿದ ಹಾಗೆ ಕೇಳು. ಸಂತೋಷ್ ಹಾಗೆ ಬಾಕ್ಸಿಂಗ್, ನಿನ್ನ ನಿಜವಾದ ಪೊಲೀಸ್ ಅಂತ ತಿಳ್ಕೊಂಡ. ಈ ಹೆಣನ ಏನ್ ಮಾಡೋದು ಮೇಡಮ್? ಸಂತೋಷ್ ರೂಮ್ ನಲ್ಲಿಲ್ಲ. ಇವನ ಹೆಣನ ಸಂತೋಷ್ ರೂಮ್ ನಲ್ಲಿ ಹಾಕು. ಉದ್ಯೋಗದಲ್ಲಿ ದ್ವೇಷ ಇತ್ತು. ಸಂತೋಷ್ನೇ ಇವನ ಕೊಲೆ ಮಾಡಿದಾನೆ ಅನ್ನೋದಕ್ಕೆ ಬೇಕಾದ ಪ್ರೂಫ್ಸ್ನೆಲ್ಲ ಕರೆಕ್ಟ್ ಆಗಿ ಏರ್ಪಾಡು ಮಾಡು. ನಾನು ಕೊನೆ ಮಾಡಿಲ್ಲ ಸರ್. ಈ ಹೆಣ ಹೇಗಿಲ್ಲ ಬಂತಂತೂ ಗೊತ್ತಿಲ್ಲ ಸರ್. ಸರ್, ಇಲ್ಲ ಸರ್, ನಾನು ಇರೋ ಪ್ರವೇಶ ನನಗೆ ನನಗೆ ವಿಚಾರಣೆ ಎಲ್ಲ ಇಲ್ಲಲ್ಲ. ಕೋರ್ಟಲ್ಲಿ ಅರೆಸ್ಟ್. ಇವ್ರ ಆನರ್ ಸತ್ತವನು ಒಬ್ಬ ಕಳ್ಳಸಾಗಾಣಿಕೆ ಖದೀಮ. ಆ ಹೋಟೆಲ್ ಸುತ್ತ ಅಂದವ್ರು ಓಡಾಟ ಇತ್ತು. ಈ ಸಂತೋಷ್ ಕೂಡ ಆ ಗ್ಯಾಂಗಿಗೆ ಸಂಬಂಧಪಟ್ಟಿರಲೇ ಬೇಕು. ಇಂಥ ಕೊಲೆಗಾರ, ದೇಶದ್ರೋಹಿ ಬದುಕಿರಲೇ ಕೂರು. ನ್ಯಾಯಮೂರ್ತಿಗಳು ಅಪರಾಧಿಗೆ ಮರಣದಂಡನೆ ವಿಧಿಸಬೇಕಾ ಕೇಳ್ಕೊಳ್ತೇನೆ. ಕೊನೆಯದಾಗಿ ನೀನೇನಾದರೂ ಹೇಳೋದಿದೆಯೋ ಅದನ್ನೇ ಹೇಳ್ತೀನಿ. ಆ ಮಾತನ್ನ ಪದೇ ಪದೇ ಹೇಳ್ತೀನಿ. ಆ ಶವ ನನ್ನ ರೂಮ್ಗೆ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಮೈ ಲಾರ್ಡ್. ನಾನು ನಿರಪರಾಧಿ, ನಾನು ನಿರಪರಾಧಿ ಮೈ ಲಾರ್ಡ್, ನಿರಪರಾಧಿ. ವಕೀಲ್ರಿ, ದೇವರ ದಯದಿಂದ ನಾವೇನು ಬಡವರಲ್ಲ.
ಕೋರ್ಟ್ಗೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ದಯವಿಟ್ಟು ನಮ್ಮ ಯಜಮಾನರನ್ನು ಬಿಡುಗಡೆ ಮಾಡಿಸ್ಕೊಡಿ. ನಾನು ಯಾವ ಕೇಸ್ ಅಟೆಂಡ್ ಮಾಡಿದ್ರು ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಸೀತಮ್ಮ. ಆಗ್ಲಿ ಸರ್, ಈ ಮನೆ ಮಠ ಒಡವೆ ವಸ್ತು ಎಲ್ಲಾನು ಮಾರಿಯಾದ್ರೂ ನಿಮಗೆ ಹಣ ತಂದು ಕೊಡ್ತೀನಿ. ನಿನ್ ಗಂಡ ಹೊರಗಡೆ ಬರೋವರೆಗೂ ನೀವೆಲ್ಲ ಕಷ್ಟಪಡ್ಬೇಕಾಗುತ್ತಲ್ಲ. ಪರವಾಗಿಲ್ಲ ಸರ್, ದೇವರೇ ಅವರು ಹೊರಗಡೆ ಬರ್ತಾರೆ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು, ತಗೊಳ್ಳಿ. ಪ್ರಯತ್ನ ಮಾಡ್ತೀನಿ. ಸಾಕ್ಷ್ಯಾಧಾರಗಳನ್ನು ಸಮಯ ಸಂದರ್ಭಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ್ದರಲ್ಲಿ ಆರೋಪಿ ಕೊಲೆ ಮಾಡಿರುವುದೇ ನಿಜವೆಂದು ತಿಳಿದು ಬಂದಿದೆ. ಆದ್ದರಿಂದ ಐಪಿಸಿ 302 ಪ್ರಕಾರ ಅಪರಾಧಿಗೆ ಮರಣದಂಡನೆ ವಿಧಿಸಲಾಗಿದೆ. ಜೂನ್ 15 ತಾರೀಕು ಮರಣದಂಡನೆಯನ್ನು ನೆರವೇರಿಸಬೇಕೆಂದು ಆಜ್ಞೆ ಮಾಡಲಾಗಿದೆ. ಕರೀತಾ
ನಮಸ್ಕಾರ ಸರ್. ಏನೋ ಮುಟ್ಟಾಳ, ನಿನ್ನ ಹೆಸರೇನು? ಜಗ್ಗು ರಾಜ. ಈ ಜೈಲ್ನಲ್ಲಿರೋ ಕೇಡಿಗಳೆಲ್ಲ ಸೇರಿ ರಾಜ ಅಂತ ಹೆಸರಿಟ್ಟಿದ್ದಾರೆ. ಹೌದು ಕಣೋ, ಖೈದಿಗಳಿಗೆಲ್ಲ ನೀನೇ ರಾಜ. 12 ವರ್ಷದ ಹುಡುಗನಾಗಿದ್ದಾಗ್ಲಿಂದ 12 ಸಾರಿ ಜೈಲಿಗೆ ಬಂದಿದ್ಯಾ. ಹೊರಗಡೆ ನ್ಯಾಯವಾಗಿ ನಡ್ಕೋತೀಯ, ಹೊರಗಡೆ ಹೋದ್ರೆ ಚಿಲ್ಲೆ ಬುದ್ಧಿ ಬಂದ್ಬಿಡುತ್ತೆ. ಅದು ಅದು ನನ್ನ ಪ್ರೈವೇಟ್ ವಿಷಯ ಸರ್, ನೀವ್ ಯಾಕೆ ತಲೆ ಕೆಡ್ಸ್ಕೋತೀರಾ? ಅಲ್ಲ ಕಣೋ, ನಿನ್ನಂತ ಕಷ್ಟಪಟ್ಟು ದುಡಿಯೋನಿಗೆ ಈ ಪ್ರಪಂಚ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ? ಪ್ರೀತಿ, ಪ್ರೇಮ, ಬೆಳದಿಂಗಳು, ಹೂವು, ಹಣ್ಣು. ಅಯ್ಯೋ ಅದೆಲ್ಲ ಇರ್ಲಿ ಸರ್, ನನ್ಗಿಲ್ಲಿ ಯಾಕೆ ಕಲ್ಸಿದ್ರು ಹೇಳಿ? ಇವತ್ತು ನಿನ್ ಬಿಡುಗಡೆ, ತಗೋ ನಿನ್ ಬಟ್ಟೆ, ನಿನ್ ಸಂಪಾದನೆ, ಸೈನ್ ಹಾಕು. ಇದನ್ ಸ್ವಲ್ಪ ಇಟ್ಕೋ. ರಾಜಾ, ಇದು ಬೆಂಗಳೂರು ಅಲ್ಲ, ಮಂಗಳೂರು. ಹುಷಾರ್ ಹುಷಾರಾಗಿರ್ತೀನಿ ಸರ್. ಬರ್ತೀನಿ ಸರ್, ಹೋಗಿ ಬರ್ತೇನೆ. ಇಲ್ಲೋ ಹೋಗು, ಮತ್ತೆ ಬರಬೇಡ. ಬರ್ತೀನಿ ಸರ್, ಒಂದೇ ಯುದ್ಧ ಕಳ್ಳಾಗಲ್ಲ, ಕೊಲೆ ಮಾಡ್ಕೊಂಡು ಬರ್ತೀನಿ. ಬೆಳೆ ಮಗ, 3 ದಿವಸದಿಂದ ಅಟ್ಕಿಲ್ಲ, ಬಸ್ಸಿ ಹಾಲು ಕೊಡಪ್ಪ. ಕಾಸು ಇಲ್ದವಳಿಗೆ ಕೂಸಾಕೆ, ಇದು ಅಂಗಡಿ ಛತ್ರ ಅಲ್ಲ, ಹೋಗತ್ತೆ. ಬೋಸುಡಿಕೆ ಕತ್ತೆ ತರ ಬೆಳೆದಿದೆಯ ಹೊತ್ತು ಕರುಣೆ ಅನ್ನೋದೇ ಇಲ್ಲ. ಕಾಸು ನಾನು ಕೊಡ್ತೀನಿ, ಕೊಡ ಹಾಲು. ಇದೇನು ಹಾಲಿಗ ನೀರ, ನೀರಿಗೆ ಹಾಲ ಹೇಳ್ಬೇಕಾ? ನನ್ನ ಮಗ ಹೇಳ್ದೆ ಕೇಳ್ದೆ ಹಾಕ್ಬಿಟ್ಟ. ನಿನಗ ಮಗು ಸ್ವಲ್ಪ ಹಾಲು ಕುಡಿಸು, ನಾನೇ ಅವ್ರಿಗೆ ನೀರು ಕುಡಿಸ್ತೀನಿ. ಮಗು ಹಾಲು ಕೊಡು. ನೀನ್ ಪುಣ್ಯ ಬರ್ಲಪ್ಪ. ಸಮೀಪ ಬಂದೆ ಅಣ್ಣ. ಏನಣ್ಣ ನಿನ್ನ ಹೆಸರೇನು? ರಾಜ. ರಾಜ ನನ್ನ ಮಗನೇ ನೀನು. ಈ ಬಡ್ಡಿ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ. ಈ ಏರಿಯಾಕೆನೆ ದಾದ ಆಡ್ದಂಗ ಆಡ್ತಾ ಇದ್ದ. ಈಗ ಎಲ್ಲಿಂದ ಬಂದಿ? ಜೈಲಿಂದ. ಜೈಲ್ಗ? ನನಗೂ ಜೈಲ್ಗೆ ಹೋಗ್ಬೇಕು ಅಂತ ಆಸೆ, ಹಾಳಾದ ಟೈಮೇ ಸಿಗ್ತಾ ಇಲ್ಲ. ಈಗ ಎಲ್ಲಿಗೆ ಹೋಯ್ತಿ? ಎಲ್ಲಿಗೆ ಹೋಗ್ಲಿ, ನಾನು ನನಗೆ ನನ್ನವರಂತ ಯಾರು ಇಲ್ಲ. ಏನಾಯ್ತು? ನೀನು ನನ್ನಂಗೆನೆ ಕಪಲಿ, ನನ್ನ ಮಗ. ನನ್ನು ಡ್ರೈವರ್ ಟೋನಿ ಅಂತಾನೆ ಒಬ್ಬ ಸಾಕಿದ್ದು. ಹ್ಮ್, ನಡಿ ಹೋಗದ. ರಾಜ, ಇದು ನಿನ್ನ ಮನೇನೆ. ಏನಪ್ಪ, ನಿನಗ ಅಪ್ಪ ಅಮ್ಮ ಯಾರು ಇಲ್ವೋ? ಇಲ್ಲ ಸರ್. ಯಾವ ಒಪ್ಪಿಗೆ ಥ್ಯಾಂಕ್ಸ್ ನಿಂದ
ಅಣ್ಣಪ್ಪ ಅನ್ಯಾಯ ಕಲ್ಲಿಗೆರೆದ. ಅಮ್ಮ ಅಣ್ಣ ಇಬ್ರು ಕೂಡಿಸ್ಲಿಕ್ಕೆ ಬೆಂಕಿ ಬಿದ್ದು ಸುಟ್ಟು ಬೂದಿ ಆದ್ರು. 18 ವರ್ಷದಿಂದ ಆ ಬೆಂಕಿ ನನ್ನ ಎದೆಯಲ್ಲಿಟ್ಟು ಇನ್ನು ಬದುಕಿದ್ದ. ಅಯ್ಯೋ ಪಾಪ, ಕರ್ತ ನೀನು ಒಳ್ಳೇನು ಮಾಡ್ತಾನಪ್ಪ. ತಿಪ್ಪೆ, ನೀತನಿಗೆ ಅನ್ನ ಸಾರು ಮಾಡಾಕು. ಹೋಗು ಡ್ಯಾಡಿ, ನಾನು ಯಾಕೆ ಅಡುಗೆ ಮಾಡಲಿ? ಹೋಗಿ ನನಗೊಂದು ಹುಡುಗಿ ತಗೊಂಬಾ, ಅವಳು ಅಡುಗೆ ಮಾಡಲಿ. ಎಲ್ಲದಕ್ಕೂ ಈ ತಿಪ್ಪೆನಾ? ತಿಪ್ಪೆ, ನನ್ನ ಹೆಸರು ತಿಪ್ಪೆ. ಹೌದಪ್ಪ, ಆ ಹುಟ್ಟಿದ ಮಗುನ್ನ ಯಾರೋ ತಿಪ್ಪೆಯಲ್ಲಿ ಬಿಸಾಡಿದ್ರು, ಅದನ್ನ ನಾನು ಎತ್ಕೊಂಡು ಬಂದು ಸಾಕ್ರೆ. ಆಗ್ಲಿಂದ ತಿಪ್ಪೆ ತಿಪ್ಪೆ ಅಂತ ಹೆಸರಿಟ್ಕೊಂಡವ್. ಎಲ್ಲಿವರೆಗೆ ಗೊತ್ತಿದ್ದೀರಿ? ತಲೆ ತುಂಬಾ ತಿಪ್ಪೆನೇ ತುಂಬಿರುವಾಗ ಓದೋದೇನು ಬಂತು? ಅಲ್ಲಪ್ಪ, ಒಂದು ಹಳೆ ಟ್ಯಾಕ್ಸಿ ತಂದು ಕೊಟ್ಟಿದ್ದೀನಿ, ಅದನ್ನು ಓಡಿಸು ಅಂದ್ರು ಅದಕ್ಕೂ ಸುಂದಿರ್ತಾನ. ಒಂದೇ ಟ್ಯಾಕ್ಸಿನ ಹಗಲು ರಾತ್ರಿ ಒಬ್ಬನೇ ಓಡಿಸು ಅಂದ್ರೆ ಹಾಗೆ ಓಡಿಸೋದು? ಡ್ಯಾಡಿ ಒಂದ್ ಕೆಲಸ ಮಾಡೋಣ, ನನಗೂ ಡ್ರೈವಿಂಗ್ ಬರುತ್ತೆ, ನಾನು ತಿಪ್ಪೆ ಇಬ್ರು ಸೇರಿ ಡೇ ಅಂಡ್ ನೈಟ್ ಟ್ಯಾಕ್ಸಿ ಓಡಿಸ್ತೀವಿ. ಬಹಳ ಸಂತೋಷ ಅಲ್ಲಪ್ಪ, ಬಹಳ ಸಂತೋಷ. ನೈಟ್ ನೀನು, ನೈಟ್ ನೀನು, ಡೇ ನಾನು, ಹಾಗೋ ಒಂದೇ ಟ್ಯಾಕ್ಸಿನ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್. ಡಿಎಸ್ಪಿ ಅವರಿಗೆ ಈ ಕೇಸು ಸಂಪೂರ್ಣವಾಗಿ ಗೊತ್ತಿದೆ ತಾನೆ? ಗೊತ್ತು. ಕೊಲೆಯಾದ ರಂಗನಾಥ ಹೇಗ್ ಸತ್ತ? ಅಪರಾಧಿ ಗೋಪಿ ರಂಗನಾಥನ ಕತ್ತಿಸಕ್ ಸಾಯಿಸ್ತ ಅಂತ ನೀವು ಹೇಳ್ತಿರೋದು? ಇಲ್ಲ, ಸಾಕ್ಷಿಗಳ ಮೂಲಕ ಅಪರಾಧಿ ಗೋಪಿ ರಂಗನಾಥನ ಕತ್ತಿಸಕ್ ಸಾಯಿಸ್ದ ಅಂತ ನಿರ್ಧಾರ ಆಗಿದೆ. ನಿರ್ಧಾರ ಮಾಡೋ ನೀವು ಯಾರು, ನಾನು ಯಾರು? ಅದಕ್ಕೆ ಕೋರ್ಟ್ ಇದೆ. ಎನಿವೆ, ಈತ ಕತ್ತಿಸಿಗೆ ಕೊಲೆ ಮಾಡ್ದ ಅಂತ ನೀವು ಹೇಳೋದು? ಹೌದು. ಆದ್ರೆ ಶವದ ಕತ್ತಿನ ಮೇಲೆ ಎರಡೂ ಕೈಗಳ ಬೆರಳುಗಳ ಗುರುತಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಿದೆ. ಹೌದು. ಡಿಎಸ್ಪಿ ಅವರ, ಮನುಷ್ಯನ ಎರಡು ಕೈಗಳಿಗೆ ಎಷ್ಟು ಬೆರಳುಗಳು ಇರ್ತವೆ? 10. ಅರಿ ಶ್ಯೂರ್? 11 ಇರ್ಬೋದು, 12 ಇರ್ಬೋದು. ಇವರ್ ಆನರ್, ಇವರು ಕೀಟ್ಲೆ ಮಾಡ್ತಿದ್ದಾರೆ. ನೋ ಯುವರ್ ಆನರ್, ಅಲ್ಲೇ ಪಾಯಿಂಟ್ ಇರೋದು. ಎಸ್ ಪ್ರೊಸೀಡ್. ಡಿಎಸ್ಪಿ ಅವರೇ, ಈಗ ನಾನು ಆಪಾದಿತನ ಕೈಗಳಲ್ಲಿ 10 ಬೆರಳುಗಳಿಲ್ಲ ಅಂತ ಹೇಳಿದ್ರೆ? ನೋ, ಇಂಪಾಸಿಬಲ್. ಗೋಪಿ, ಆನರಬಲ್ ಕೋರ್ಟ್ಗೆ ನಿನ್ನ ಕೈ ಬೆರಳುಗಳನ್ನು ತೋರಿಸು. ಈ ಕೊಲೆ ಮೊಕದ್ದಮೆಯನ್ನ ವಜಾ ಮಾಡಿ ಆಪಾದಿತನನ್ನು ಬಿಡುಗಡೆ ಮಾಡಿದ್ದೇನೆ. ಬ್ರಿಲಿಯಂಟ್ ಆರ್ಗ್ಯುಮೆಂಟ್ ಮೈ ಬಾಯ್, ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಈ ಮುನಿಯ ರಂಗ ಜಾನಿ ಎಲ್ಲರೂ ನಿಮ್ ದಯದಿಂದ ಬದುಕೊಂಡವ್ರೆ ಸರ್. ನಿಜ ಹೇಳ್ಬೇಕು ಅಂದ್ರೆ ಈ ಕೊಲೆ ನಾನೇ. ನೋಡಯ್ಯ, 99 ಅಪರಾಧಿಗಳನ್ನ ಬಿಡುಗಡೆ ಮಾಡಿಸಿದ್ರು ತಪ್ಪಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು ಅನ್ನೋದೇ ನ್ಯಾಯಶಾಸ್ತ್ರದ ಧರ್ಮ. ನಿಮ್ ಋಣ ಹೆಂಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಮಾಯಾದೇವಿ ಅಂತ ಒಬ್ಬ ಹೆಂಗ್ಸಿದ್ದಾಳೆ, ಅವಳನ್ನ ಪತ್ತೆ ಹಚ್ಚಿ ನನಗೆ ಬಂದು ತಿಳಿಸಿದ್ರೆ ನಿಮ್ ಋಣ ತೀರ ಹೋಗುತ್ತೆ. ಬಂದೆ ಅಮ್ಮ. ಬಂದ್ರ ಬಾಪ? ಸಾಗರ್, ಕೇಸ್ ಏನಾಯ್ತು? ಗೆದ್ಬಿಟ್ನಮ್ಮ, ಆರೋಪಿನ ಬಿಡುಗಡೆ ಕೂಡ ಮಾಡಿದ್ರು. 100 ವರ್ಷ ಬಾಳು ಕಂದ, ಎಷ್ಟು ದೃಷ್ಟಿತಾಗಿದೆಯೋ ಏನು. ನಿನ್ನ ಅದೃಷ್ಟವಲ್ಲ, ಆ ಲಕ್ಷ್ಮಣರಾಯರು ಹಾಕಿದ ಭಿಕ್ಷೆ. ದೇವರನ್ನು ಮರ್ತರು, ನಾವು ಅವ್ರನ್ನ ಮರೆಯೋ ಹಾಗಿಲ್ಲ. ಗುರುವೇ ರಾಘವೇಂದ್ರ, ಅನಾಥರಕ್ಷಕ ಅಂತ ನಿನ್ನನ್ನೇ ನಂಬಿ ಬಂದ ಭಕ್ತರನ್ನ ನೀನೆಂದಿಗೂ ಕೈ ಬಿಡಲ್ಲ ಅಂತ ನಿನ್ನ ಪಾದದಲ್ಲಿ ಬಂದು ಬಿದ್ದಿದ್ದವಪ್ಪ. ಅಮ್ಮ, ನಮ್ಮ ರಾಯರು ನಂಬಿದವ್ರನ್ನ ಖಂಡಿತ ಕೈ ಬಿಡಲ್ಲಮ್ಮ. ಅಂದಾಗೆ ನಿಮ್ಮ ಹೆಸರು ಸೀತಮ್ಮ ಅಂತಲ್ವೇ? ಈ ಮಗು ಹೆಸರು ಆನಂದ ಅಂತಲ್ವೇ? ಹೌದು ಸ್ವಾಮಿ, ನಾವೆಲ್ಲ ಕಳ್ಕೊಂಡು ನಿರ್ಗತಿಕರಾಗಿ ಬಂದಿರೋ ಪರದೇಶಿಗಳು. ಅಂದಾಗೆ ನಮ್ಮ ಹೆಸರು ನಿಮ್ ಹೇಗೆ ಗೊತ್ತು ಸ್ವಾಮಿ? ಅಮ್ಮ, ನಾನು ಒಬ್ಬ ಗುರುರಾಯರೇ ಬರ್ತೇನೆ. ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಂದು ನನ್ನನ್ನೇ ನಂಬಿಕೊಂಡು ಸೀತಮ್ಮ ಮತ್ತು ಅವರ ಮಗ ಆನಂದ ಬರ್ತಾರೆ, ನೀವು ಅವರಿಗೆ ಆಶ್ರಯ ಕೊಡಬೇಕು ಅಂತ ಅಪ್ಪಣೆ ಆಯಿತು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಮ್ಮ.
ಸಮಯಕ್ಕೆ ಸರಿಯಾಗಿ ನೀವು ಬಂದ್ರಿ, ನನ್ನ ಕನಸು ನೆನಸಾಯ್ತಮ್ಮ. ಹೌದಮ್ಮ, ಲಕ್ಷ್ಮಣರಾಯರಂತಹ ಪ್ರತಿಭಾವಂತರ ಹತ್ರ ನಾನು ಬೆಳೆದಿದ್ದೆ ನನ್ನ ಭಾಗ್ಯ ಅನ್ಸುತ್ತೆ. ಅವ್ರ ತಮ್ಮ ತುಂಬಾ ಕೋಪ ಆಗಿದ್ರು. ಕೋಪನ? ಡಿಎಸ್ಪಿ ಸಾಹೇಬ್ರು ಹಸಿದ ಹೆಬ್ಬುಲಿ ಹಾಗೆ ಗುರ್ರ ಅಂತಿದ್ರು. ಅತ್ತೆ ನೋಡು, ಡಿಎಸ್ಪಿ ಸಾಹೇಬ್ರ ಅಂದ ತಕ್ಷಣ ಅವ್ರ ಮಗಳೇ ಪ್ರತ್ಯಕ್ಷವಾಗ್ಬಿಟ್ಲು. ನಿಮ್ ಮಗ ಮನೆ ಬಂದಾಯ್ತೆ, ನಾನ್ ಹೋಗ್ತೀನಪ್ಪ. ಏ ಗೀತಾ, ಬಾಯ್ಲಿ ಬಾಯ್ಲಿ. ಏನೇ ನೀನು ನಮ್ಮ ಮನೆಗೆ ಬಂದು ನನ್ ಮುಖ ನೋಡೋಕೆ ಇಷ್ಟ ಇಲ್ವಾ? ಯಾಕೆ, ಅಷ್ಟು ಅವಲಕ್ಷಣವಾಗಿದೆಯಾ? ತಾವು ಮಹಾ ಸುಂದರ ಪುರುಷ ಅಂತ ತಿಳ್ಕೊಂಡಿರೋರು ಹೀಗಾಡೋದು ತಾವು ಸುಮ್ಮನೆ ಇರ್ರಿ. ಅಬ್ಬಾ, ಡಿಎಸ್ಪಿನ ಜೋರು ಅಂತ ತಿಳ್ಕೊಂಡ್ರೆ ಅವನ ಮಗಳ ಬಾಯಿ ಮತ್ತು ಜೋರು. ನಿನ್ನ ಕಟ್ಕೊಳ್ಳೋಗಿ ಯಾವನಾದ್ರೂ ಬಂದ ಅವನ ಗತಿ ಗೋವಿಂದ. ನನ್ ಕಟ್ಕೊಳ್ಳಿ ಕಟ್ಕೊಳ್ಳಿ ಅಂತ ಯಾರ ಕಾಲು ಕಟ್ಕೊಳ್ತಾ ಇಲ್ಲ. ನೀ ಬೇಕಾದ್ರೆ ಒಬ್ಬ ಮೂಗಿನ ಕಟ್ಕೊಳ್ಳಿ ಹೋಗಿ. ರಾಮ್ ರಾಮ್, ಇಬ್ಬರು ಸೇರ್ಬಿಟ್ರೆ ಏನ್ ಕಚ್ಚಾಡ್ತೀರಪ್ಪ? ನನ್ನ ಎದುರಿಗೆ ಇದ್ದಾಗ ಮಾತ್ರ ಹೀಗೋ, ಇಲ್ಲ ನೀವಿಬ್ಬರೇ ಇದ್ದಾಗ್ಲೂ ಹೀಗೋ. ನನಗೆ ಒಳಗಡೆ ಕೆಲಸ ಇದೆ, ಹೋಗ್ತೀನಿ. ಅದೇ ಅದೇ ನಾನು ಬರ್ತೀನಿ. ಹೋಗು, ಕಂಗು ಬೆಳ್ಳಿ ತಂದು 150 ರೂಪಾಯಿ ಕೇಳ್ತಿ. ನಮ್ದು ಹೆಣ ಪುಕ್ಷಟೆ ಬಂದೈತಿ, ಇದಕ್ಕೆ ಕೊಡು 75 ರೂಪಾಯಿ. ತಾಯಿ ಕೈಯಲ್ಲಿ ಔಷಧ ತರಬೇಕು, 120 ರೂಪಾಯಿ ಕೊಡಿ ಅಂದ್ರೆ ಕೈಯಲ್ಲಿ ಎಷ್ಟು ಬಿಟ್ರಲ್ಲ. ನಿಮ್ ಕೈ ಮುಗಿತೀನಿ. ನಾನ್ ಸ್ಕೂಲ್ ಟೀಚರ್ ಆಗಿದ್ದೀನಿ, ತಿಂಗಳ ತಿಂಗಳಿಗೂ ಕೊಟ್ಟು ತೀರಿಸ್ಬಿಡ್ತೀನಿ. ನರಳ್ತಾ ಇರೋ ತಾಯಿ ಒಬ್ಬನ್ನೂ ಬಿಟ್ಟು ಬಂದಿದ್ದೀನಿ. ನಿಮ್ದು ತಾಯಿ ಈಗ ನರಳ್ತೈತೆ, ನಮ್ದು ತಾಯಿ ನಾ ಹುಟ್ಟುಕೊಡಿ ಸತ್ಯ ಹೋಯ್ತು. ಹೋಗ್ಲಿ ಕೊಡಿ, 70 ಕೊಡಿ. ರಶೀದಿಗೆ 8 ರೂಪಾಯಿ, 68 ರೂಪಾಯಿ ಎಂಟಾರಿ ಐತೆ. ಅದು ಬಂಗಾರ ಐತಿ? ಇಲ್ಲ, ಟೋಲ್ ಕೊಡಿ. ಯಾವ್ದು ನೋಟು ನಿಂದ? ಹೌದು ಹೌದು, ನಂದು ಹಣ, ನಂದು ಹಣ, ನಂದು ನಂದು ನಾಟು. ಭಗವಾನ್ 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 ಆಪ್ಕಿ ಭಲಾಯಿ ಕರಿ, ಬೇನ್ ಭಗವಾನ್ ಆಪ್ಕಿ ಭಲಾಯಿ ಕರಿ. ರಾಸ್ಕಲ್, ನನ್ನ ಮಗನ ನಿಂದ ನೋಟು. ನಂದು ನಂದು ಸುಳ್ಳು ಹೇಳಿದ್ರೆ ಸ್ಪ್ಯಾನರಿಂದ 2 ಹಾಕ್ಬಿಡ್ತೀನಿ ನೋಡು. ನಂದು ನಿಂದು ನಿಂದು ನಿಂದು. ಗಾಯತ್ರಿ ಸ್ಕೂಲ್ ಟೀಚರ್, 7:38 ಹಂಪನ ಕಟ್ಟ, Mangalore 2. ಯಾರಪ್ಪ ನೀನು? ಗಾಯತ್ರಿ ಅವರಿದ್ದಾರ? ಹೌದು ಅಮ್ಮ. ಗಾಯತ್ರಿ, ಯಾರೋ ಬಂದಿದ್ದಾರೆ ನೋಡಮ್ಮ. ಯಾರಮ್ಮ? ಆಯ್ತಾ, ಗಿರಿವಿ ಅಂಗಡಿಯಲ್ಲಿ ನನ್ನ ಕಾಲ್ ಚೈನ್ಗೆ 100 ರೂಪಾಯಿಗಿಂತ ಜಾಸ್ತಿ ಕೊಡೋಕ್ಕಾಗೋದಿಲ್ಲ ಅಂತ ಚೈನ್ನ ಬೀದಿ ಕಟ್ಟಾಗ ಇದ್ರೆ ಅದನ್ನು ತೆಗೆದುಕೊಟ್ರು. ಇದೆಲ್ಲ ಏನಪ್ಪ? ತಗೊಳ್ಳಿ ಪರವಾಗಿಲ್ಲ. ನಾನು ಹಾಸಿಗೆ ಹಿಡಿದಿರೋಳು, ಇವಳು ವಯಸ್ಸಿಗೆ ಬಂದ ಹುಡುಗಿ. ನಾವು ಹೆಣ್ಣೆಂಗಸರು ಮನೆಯಲ್ಲಿರೋವಾಗ ಹೀಗ್ ಪರಿಚಯ ಇಲ್ಲದೆ ಇರೋರು ಏನೂ ತರಬಾರ್ದು. ನನ್ನ ತಾಯಿ ಕಾಯಿಲೆ ಬಿದ್ದಿದಾಗ ಔಷಧಿ ಅಂತ ತರಕ್ ಹೋಗಿದ್ ನಾನು, ಪುನಃ ತಾಯಿ ನೋಡ್ಲೇ ಇಲ್ಲ. ಇವತ್ತು ಅದೇ ಪರಿಸ್ಥಿತಿ ನಿನ್ ಮಗಳನ್ನ ನೋಡಿದೆ. ಒಳ್ಳೆ ಹುಡುಗಿ ತಾಯಿ ಯಾರು ಅಂತ ನೋಡ್ಬೇಕಲ್ಲ.
ಪ್ರೀತಿಯಿಂದ ತಂದಿದ್ದನ್ನ ದಯವಿಟ್ ಬೇಡ ಅನ್ಬೇಡಿ. ಬಡತನ, ರೋಗ, ಸಾಲ, ಭಗವಂತ ಇನ್ನು ಏನೇನು ಹಿಂಸೆ ಕೊಡ್ತಾನೋ ಕೊಡ್ಲಿ, ಆದ್ರೆ ಮಾನವನ್ನು ಕಾಪಾಡ್ಕೊಂಡು ಬಂದ್ರೆ ಸಾಕು. ನನ್ನ ತಾಯಿ ಮೇಲೆ ಆನೆ ಇಟ್ಟು ಹೇಳ್ತೀನಮ್ಮ, ಮರ್ಯಾದೆ ಕಳಂಕ ತರೋ ಹಾಗೆ ನಾನು ಎಂದಿಗೂ ನಡ್ಕೊಳಲ್ಲ. ನಿಮ್ಮನ್ನ ನನ್ನ ತಾಯಿ ಅಂತ ತಿಳ್ಕೊಂಡು ಇಲ್ಲಿ ಹೊರಗೆ ಬಂದೆ. ನನ್ನನ್ನು ದೂರ ಮಾಡಬೇಡಿ ಅಮ್ಮ. ಇಷ್ಟು ಬೇಡ ಅಂದ್ರೆ ನಾನು ಹೊರಟೋಗ್ತೀನಮ್ಮ. ಬೇಜಾರು ಮಾಡ್ಕೋಬೇಡ, ಕೊಡಪ್ಪ ಕೂತ್ಕೋ. ನಿನ್ನ ಹೆಸರೇನಪ್ಪ? ರಾಜ ಅಂತ. ಓಹೋ, ನನ್ನ ಬರ್ಲೇನಮ್ಮ? ಆಗ್ಲಪ್ಪ, ನಮ್ಮ ಮನೆಗೆ ನಿಮ್ಗೆ ಕೊಡೋದಕ್ಕೆ ಏನಿಲ್ಲ. ಪರವಾಗಿಲ್ಲ, ನಾನು ಇನ್ನೊಂದ್ಸಲ ಬರ್ತೀನಿ. ಬರ್ತೀನಮ್ಮ. ಹಾಗೆ ಆಗಲಪ್ಪ. ಮಕ್ಕಳ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಸೀತಾ, ನಾನು ಖಂಡಿತ ಈ ಕೊಲೆ ಅಪರಾಧ ಮಾಡಿಲ್ಲ. ಆ ಮಾಯಾದೇವಿ ಅನ್ನೋಳ ಆಸೆಯನ್ನ ತೀರಿಸ್ಲಿಲ್ಲ, ಅವಳ ಗುಂಪಿಗೆ ನಾ ಸೇರ್ಲಿಲ್ಲ ಅನ್ನೋ ಹೊಟ್ಟೆವರಿಗೆ ನನ್ನ ಮೇಲೆ ಕೊಲೆ ಅಪರಾಧ ಆಗಿದೆ. ಅಯ್ಯೋ, ನಾನೇನ್ ಮಾಡ್ಲಿ? ಎದ್ದ ಬದ್ದ ಆಸ್ತಿನೆಲ್ಲ ಮಾರಿ ನಿಮ್ಮನ್ನು ಬಿಡಿಸ್ಕೊಳ್ಳೋಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಆ ಕಳ್ಳದವ್ರಿಗೆ ಕರ್ಣನೇ ಬರ್ಲಿಲ್ವಲ್ಲ. ನಾನೇನ್ ಮಾಡ್ಲಿ? ಆ ಮಾಯಾದೇವಿ ಮನಸ್ಸು ಮಾಡಿದ್ರೆ ಇವತ್ತು ನನ್ನ ಉಳಿಸ್ಬಹುದು ಸೀತಾ, ಆದ್ರೆ ಅವಳು ರಕ್ತ ಪಿಶಾಚಿ, ರಕ್ತ ಪಿಶಾಚಿ. ಏನ್ ಮಾಡ್ಲಿ ಸೀತಾ, ಏನ್ ಮಾಡ್ಲಿ? ಪ್ರೀತಿಯನ್ನು ಸ್ವರ್ಗನೇ ತಂದ್ಕೊಟ್ಟಿದ್ದ, ನಿಮ್ಮೂರ್ದನ್ನು ಬಿಟ್ಟು ಹೇಗ್ ಸಾಯ್ಲಿ ಸೀತಾ? ನಾನೇ ಆ ಮಾಯಾದೇವಿ ಹತ್ರ ಹೋಗಿ ಬೇಡ್ಕೊತೀನಿ, ಹೆಂಗ್ ಹೆಂಗ್ಸನ ಕಣ್ಣೀರ್ಗಾದ್ರೂ ಕರೆಗೆ ಈ ಕರುಳು ತೋರಿಸ್ಬಹುದು. ನಿನ್ನ ಗಂಡ ಆ ಶ್ರೀರಾಮಚಂದ್ರ, ನನ್ನ ರಾಕ್ಷಸಿ ಶೂರ್ಪನಖಿ ಅಂದ. ನಿನ್ನ ಗಂಡನಂತಹ ನೂರಾರು ಜನಗಳು ನನ್ನ ಕೈ ಕೆಳಗಿರುವಾಗ ನನ್ನ ಕಾಲಿನಲ್ಲಿ ಒದ್ದು ಅವಮಾನ ಮಾಡಿ ಅವನು ಗಲ್ಲಿಗೆ ಹೋಗಲೇಬೇಕು. ಅಮ್ಮ, ತಬ್ಲಿಗಳ ಹಾಗಿರೋ ಈ ಮಕ್ಕಳನ್ನು ನೋಡಿ ಒಂದು ನಿಮಿಷ, ನಿಮ್ಮ ಮಕ್ಕಳು ಆಗಿದ್ರೆ ಹೇಗೆ ಅಂತ ಯೋಚಿಸಿ ನೋಡಿ. ಬೇಕಾದ್ರೆ ನನಗೆ ಮರಣದಂಡನೆ ಆಗೋ ಹಾಗೆ ಮಾಡಿ. ದಯವಿಟ್ಟು ಈ ಮಕ್ಕಳಿಗೋಸ್ಕರವಾದರೂ ಅವ್ರನ್ನ ಉಳಿಸ್ಕೊಡಿ ಅಮ್ಮ, ಉಳಿಸ್ಕೊಡಿ. ಮಕ್ಕಳು ಇವೆರಡು ಪರದೇಶಿಯಾಗಿ ಭಿಕ್ಷೆ ಕಸದ ತೊಟ್ಟಿಯ ಎಂದನ್ನು ಬಾಚಬೇಕು. ನಿನ್ನ ಮಾನ ಮರ್ಯಾದೆ ಬಚ್ಚಲಲ್ಲಿ ಬಿದ್ದು ಒತ್ತಾಡಬೇಕು. ನನಗೆ ಆ ಸಂತೋಷ ಮಾತ್ರ ಅಲ್ಲ, ಅವನ ಸಂಸಾರ ಬೇರು ಸಹಿತ ಕಿತ್ತು ಬೆಂಕಿಯಲ್ಲಿ ಉರಿಯಬೇಕು. ಆಗಲೇ ಆಗಲೇ ನನ್ನ ಎದೆ ತಣ್ಣಗಾಗೋದು. ಹಾಗನ್ಬಿಡಿ ತಾಯಿ, ಒಬ್ಬ ಮುತ್ತೈದಿಗೆ ತಾಳಿ ಭಾಗ್ಯ ಕಾಪಾಡಿದ್ರೆ ನಿಮಗೆ ಕೋಟಿ ಕೋಟಿ ಪುಣ್ಯ ಬರುತ್ತೆ ಅಮ್ಮ. ತಾಳಿ ಅಂತ ತಾಳಿ ಕಿತ್ತು ಬಿಸಾಕಿ ಅದನ್ನು ಇನ್ನೂ ಏಕೆ ಕಟ್ಕೊಂಡಿದ್ದಿ? ದಯವಿಟ್ಟು ನನ್ನ ಗಂಡನ ಬಿಡುಗಡೆ ಮಾಡಿಸ್ಕೊಡಿ, ನಿಮ್ಮ ಕಾಲು ಹಿಡಿದು ಕೇಳ್ಕೊತೇನೆ. ನಮ್ಮನ್ನ ಈ ಗತಿ ತಂದೆಲ್ಲ ಇಲ್ಲಿ, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಇಲ್ಲಿ ನಿನ್ನ ನೋಡ್ಕೊಳ್ತೀನಿ ಕಳ್ಳು ಮುಂಡೆ.
ಮಲ್ಲಿಗೆಯನ್ನು ತಗೊಂಬಂದು ಅಮ್ಮನಿಗೆ ದಿನಕ್ಕೆ ಮೂರು ಸಲ ಕೊಡ್ಬೇಕಪ್ಪ. ಇದಕ್ಕೆ ಎಷ್ಟಾಗುತ್ತೆ ಡಾಕ್ಟರ್? ಏನು 25-30 ರೂಪಾಯಿ ಆಗ್ಬೋದು. ನಾ ಬರ್ಲಾ? ಸಿಕ್ಕಿದ್ದು 3 ರೂಪಾಯಿ, ಗೋಲ್ಕುದಲ್ಲಿ 1.5 ರೂಪಾಯಿ ಸಿಕ್ತು. ಈಗ ಏನನ್ನ ಮಾಡೋದು? ಔಷಧಿಗೆ 30 ರೂಪಾಯಿ ಬೇಕು. ಎಲ್ಲಿಂದ ತರೋದು? ಹಣ ಎಲ್ಲ ಸರಿಯಾಗಿದೆ ಸರ್? ಎಲ್ಲ ಸರಿಯಾಗಿದೆ, ಪರ್ಸ್ ಸಿಕ್ತಲ್ಲ ಬಿಟ್ಬಿಡಿ ಅವನ್ನ. ಥ್ಯಾಂಕ್ ಯು. ಎಲ್ಲಿ? ಅಯ್ಯೋ ಕಂದ,
ಇದಕ್ಕಿದ್ದಾಗೆ ಒಂದು ರಾತ್ರಿ ನಿಮ್ಮ ಮಟ್ಟಿಗೆ ಬೆಂಕಿ ಬಿತ್ತಲ್ಲ, ಆಗ ನಿಮ್ಮವ್ವ ನಿಮ್ಮಣ್ಣ ಎಲ್ಲ ಸುತ್ತೋರು ಕಣಪ್ಪ. ಸಾಗರ್, ನಿಜವಾಗಿ ಕೊಲೆ ಮಾಡಿದವ್ರನ್ನ ಬಿಡುಗಡೆ ಮಾಡಿಸಿ ಮಾಡಿಸಿ ಕರ್ಮ ಕಟ್ಕೋತಾ ಇದೀಯಾ. ಆ ಪಾಪ ನಿನ್ನ ಜೀವನದಲ್ಲಿ ಒಂದಲ್ಲ ಒಂದು ದಿನ ಹಿಡಿದು ಬಡಿದ ಹಾಗ ಬರೆದು ಅನಾಹುತ ಮಾಡಿಬಿಡ್ತೀನಿ. ಅಮ್ಮ, ನಾನು ಲಾ ಪ್ರಕಾರನೇ ಕೇಸ್ ಗೆಲ್ತಿದ್ದೀನಿ, ಅದು ಖಂಡಿತ ಪಾಪ ಅಲ್ಲ. ನಮ್ಮ ಸಂಸಾರನೇ ಸುಡುಗಾಡ ಮಾಡಿದ್ದಾಳೆ ಆ ಮಾಯಾದೇವಿ. ಯಾವ ಕೊಲೆಗಾರ ಅವಳ ಪೈಕಿ ಅಂತ ನಂಗೆ ಕಂಡು ಬರ್ತಾನೋ, ಅವನ್ ಬಿಡಿಸೋಕೆ ನಾನು ಹೆಚ್ಚು ಪ್ರಯತ್ನ ಮಾಡ್ತಿದ್ದೀನಿ ನಿಜ. ಆದ್ರೆ ಯಾಕೆ ಅಂದ್ರೆ ಇವತ್ತಲ್ಲ ನಾಳೆ ಆತ ಆ ಮಾಯಾದೇವಿನ ಪತ್ತೆ ಹಚ್ಚಿದ್ರಲ್ಲಿ ನನಗೆ ಸಹಾಯವಾಗಬಹುದು. ಮಾಯಾದೇವಿ ಮಾಯಾದೇವಿ ಮಾಯಾದೇವಿ, ಅವಳಿಂದಲೇ ನನ್ನ ಗಂಡನ ಕಳ್ಕೊಂಡೆ, ಆಸ್ತಿ ಪಾಸ್ತಿ ಕಳ್ಕೊಂಡೆ, ಚಿನ್ನದಂತ ಚಿಕ್ಕ ಮಗನ್ನ ಕಳ್ಕೊಂಡೆ. ಜೀವಕ್ಕೆ ಜೀವವಾಗಿ ಉಳಿದಿರೋ ನೀನೊಬ್ಬನೇ, ನಿನಗೂ ಏನಾದ್ರೆ ನಾನು ಹುಚ್ಚಾಗ್ಬಿಡ್ತೀನಿ. ಮಾಯಾದೇವಿ ಮೇಲಿನ ಚಳ ಬಿಟ್ಬಿಡು. ಅದೊಂದು ಮಾತ್ರ ಹೇಳ್ಬೇಡಮ್ಮ, ನಮ್ಮ ವಂಶ ನಿರ್ವಂಶವಾದರೂ ಸರಿ, ಆದ್ರೆ ಆ ಹೆಂಗಸಿನ ಮೇಲೆ ಸೇಡ್ ತಿರ್ಸ್ಕೊಳ್ತೇ ಬಿಡೋಲ್ಲ. ದುಷ್ಟರಿಂದ ದೂರ ಇರುವಂತ ಕೊಲೆ ಪಾತಕಿಂತ ತಿಳಿದು ಹೊರಟು ಸಹಿರಿ ಮಾಡಬಾರದು ಕಣೋ. ಅಮ್ಮ, ಅವಳು ಕೊಲೆ ಮಾಡಿದ್ದು ನಮ್ಮ ತಂದೆನ ಗಂಡಸಾದ ನನಗೆ ಇನ್ನೂ ಎದೆ ಹತ್ತಿ ಉರಿತಾ ಇದೆ. ನೀನು ವಿಷಯಕ್ಕೆ ಬರಬೇಡ. ಇದಕ್ಕೆ ಏನೋ ನೀನು ಇಷ್ಟೆಲ್ಲ ಒಟ್ಟಿಗೆ ಅಡ್ವೊಕೇಟ್ ಆಗಿರೋದು? ಹೌದಮ್ಮ ಹೌದು, ಅದಕ್ಕೆ ನಾನು ಈ ಉದ್ಯೋಗ ಹಿಡಿದಿರೋದು. ಸ್ವಾಮಿ ಅಡ್ವೊಕೇಟ್ರಿ, ತಾವು ಊಟಕ್ಕೆ ನಮ್ಮ ಮನೆಗೆ ದಯಮಾಡಿಸ್ಬೇಕಂತೆ. ದೊಡ್ಡಪ್ಪ ಆರ್ಡರ್. ಈಗಲೇ ಬರ್ಬೇಕಾ? ಇಲ್ದಿದ್ರೆ ಬೇಡಿ ಹಾಕಿ ಜೊತೆಲಿ ಎಳ್ಕೊಂಡ್ ಬಾ ಅಂದ್ರು. ಬಂದೆ. ನನ್ ತಮ್ಮ ರೌಡಿಗಳನ್ನ ಹಿಡ್ದು ಹಿಡ್ದು ಕೋರ್ಟಿಗೆ ತಂದಾಗ್ತಾನೆ. ನಮ್ಮ ಹುಡುಗ ಲಾ ಪಾಯಿಂಟ್ಸ್ ಹೊಡೆದು ಹೊಡೆದು ಅವ್ರನ್ನ ಬಿಡಿಸ್ಬಿಡ್ತಾನೆ. ಶಿವರಾಮು, ನಾಚಿಕೆ ಆಗೋಲ್ವನು ನಿನಗೆ? ಅವ್ರು ಯು ನಾಟ್ ಅಶೇಮ್ಡ್ ಐ ಸೇ. ಹೋಗ್ ದೊಡ್ಡಪ್ಪ, ಅಪ್ಪ ಅವ್ರ ಡ್ಯೂಟಿನ ಕರೆಕ್ಟ್ ಆಗಿ ಮಾಡ್ತಾನೆ ಇದ್ದಾರೆ. ಕಿತಾಪತಿ ಲಾರ್ಗಳನ್ನ ಹೋಗ್ಲಿ ಹೋಗ್ಲಿ ಅಪ್ಪ ಕೇಳಿಸ್ಬೇಡಿ. ಏನೇ ಆದ್ರೂ ಹೆಣ್ ಮಕ್ಳು ಅಪ್ಪನ ಕಡೆ ವಾದಿಸೋದು ಬಿಡೋಲ್ಲ. ಇನ್ನು ಮಾಂಗಲ್ಯ ಕಟ್ಟಿ ಮೋಡಿ ಹಾಕೊಂಡು ಬಂದಿಲ್ಲ ನೋಡು. ಅಣ್ಣ, ನಿನಗೆ ವಯಸ್ಸಾಯ್ತು, ಜೊತೆಗೆ ರಿಟೈರ್ ಆಯ್ತು, ನೀನ್ ರಾಯರ್ ಗುಡಿಗೆ ಹೋಗೋದ್ ಬಿಟ್ಟು ಯಾಕೆ ಸುಮ್ಮನೆ ಕೋರ್ಟಕ್ಕೆ ಬರ್ತೀಯ ನೀನು? ಏನ್ ಮಾಡ್ಲು, ಕೂಣಿ ಮಾಡ್ದವನು ಎಷ್ಟು ದೂರ ಹೋಗಿದ್ರು ಕೂಣಿ ಮಾಡಿದ ಸ್ಥಳಕ್ಕೆ ಬರಬೇಕು ಅನ್ಸತ್ತಲ್ಲ ಅವನಿಗೆ. ನಾನ್ ಜಡ್ಜಿ ಆಗಿದ್ರು ಎಷ್ಟು ನ್ಯಾಯ ಅನ್ಯಾಯ ಮಾಡಿದ್ರು ಪುನಃ ಸ್ಥಳಕ್ಕೆ ಬರಬೇಕು ಅನ್ಸತ್ತಲ್ಲ ನನಗೆ. ಸದಾ ಕೊಲೆ ಕೊರ್ತು ಹಾಗಿದೆ ಹೇಳಿ. ಹುಡುಗನ ಕೇಳಿದ್ರೆ ಏನ್ ಗೊತ್ತಾಗತ್ತೆ? ಆ ಹುಡುಗನ ಕೇಳಿದೆ ಹಾಗಿದೆ. ಗಾಳಿ ಬೀಸಿದೆ, ಸುಗಂಧ ಚೆಲ್ಲಿದೆ, ಉಲ್ಲಾಸ ತುಂಬಿದೆ, ಆನಂದ ತಂದಿದೆ, ಸಂಜೆ ಸೊಗಸಾಗಿದೆ, ಏನು ಹಾಯಾಗಿದೆ. ಅನುರಾಗವನ್ನು
ನಾನು ಪಡೆದೇನೆ ಇನ್ನು ಬಿಡುವೆನೆ ಉಲ್ಲಾಸ ತುಂಬಿದೆ ಆನಂದ ತುಂಬಿದೆ ತುಂಬೆ ಪಡೆ ಮಾಡಿದೆ ಆಗಿರೋದು ನಮ್ಮ ಸಂಸಾರದಲ್ಲಿ ಸಾಲ ಹಣ ಬೀರಿಸಿದ ಮಾಯಾದೇವಿ ಎಲ್ಲಿದ್ದಾಳೆ ಅನ್ನೋ ಗೊತ್ತು.
ಮಾಯಾದೇವಿ, ನನಗೆ ಹುಚ್ಚ ಇಲ್ಲ ಕಿಚ್ಚು. ಅವಳನ್ನು ಕೊಚ್ಚು ಚೂರು ಚೂರು ಮಾಡಿ ಚೆಲ್ಲೋವರೆಗೂ ನನ್ನ ಎದೆಯಲ್ಲಿರೋ ಕಿಚ್ಚು ಆರೋದಿಲ್ಲ. ಆಕೆ ಯಾರ ಹೇಳಿದ್ದಾಳ ನನಗೊಂದು ಗೊತ್ತಿಲ್ಲ. ನಿಮ್ಮಂತ ಬೇಸ್ವಾಯಿಗಳಿಗೆ ಆ ವಿಷಯ ಗೊತ್ತಿರಲೇಬೇಕು. ನಾನು ಏನ್ ಕೆಲಸ ಮಾಡ್ತಿರೋದು ಅವಳ ವಿಷಯ ಕಂಡುಹಿಡಿಯೋ ಹೊರತು ನಿಮಗೆ ಕಣ್ಣು ಕಾಸಿನ ಆಸೆಗಲ್ಲ. ಏನ್ ನೋಡ್ತೀರಾ, ನಾನೇ ಅವನ್ ಕ್ಯಾಶಿಯರ್. ದಿಸ್ ಕ್ಯಾಶ್ ಐ ಕ್ಯಾರಿ, ಯು ಡೋಂಟ್ ವರಿ. ರಾಜಾ ರಾಜಾ, ಅಷ್ಟು ಮೆಹನತ್ ಮಾಡ್ಕೊಂಬಂದಿರೋ ಮಹಾಲಕ್ಷ್ಮಿ ಮರ್ಯಾದೆ ತೆಗಿಬಾರ್ದು ಕಣೋ. ತಗೋಳೋ, ನೀನ್ ಯಾಕೋ ಹಣ ತಗೊಂಬಂದ? ಆ ಕಳ್ಳನ್ ಮಕ್ಳಿಗೆ ಯಾಕೋ ಕೊಡ್ಬೇಕು? ನಿನಗ್ ಬೇಡವಾದ್ರೆ ದಾನನೋ ಧರ್ಮನೋ ಮಾಡ್ಬಿಡು, ಇಲ್ಲ ಅಂದ್ರೆ ನಮ್ ತಂದೆಗೆ ಒಂದು ಹೊಸ ಟ್ಯಾಕ್ಸಿ ತಕ್ಕೊಡು, ಅದು ಇಲ್ಲ ಅಂದ್ರೆ ಗಾಯತ್ರಿ ಕೆಲಸ ಮಾಡೋ ಶಿಶುವಿಹಾರಕ್ಕೆ ಡೊನೇಷನ್ ಕೊಟ್ಬಿಡು. ಹೇಗಿದೆಯಮ್ಮ? ಚೆನ್ನಾಗಿದ್ದೀನಪ್ಪ. ಅಮ್ಮ, ಇವ್ ನನ್ ಸ್ನೇಹಿತ ತಿಪ್ಪೆ ಅಂತ. ಏ, ಸರಿಯಾಗಿ ಹೇಳ್ಬಾರ್ದೇನೋ ಇವನ್ ಯಾರು ಅಂತ. ಅಮ್ಮ, ಇವನು ಹುಟ್ಟಿದ ತಿಪ್ಪೆಯಲ್ಲಿ, ಬೆಳೆದಿದ್ದ ತಿಪ್ಪೆಯಲ್ಲಿ, ಅದಕ್ಕೆ ಇವನು ಎಷ್ಟು ಉಪ್ಪರಿಗೆ ಮೇಲೆ ಹೋದ್ರು ಜನ ಇವನ ತಿಪ್ಪೆ ತಿಪ್ಪೆ ಅಂತಾರೆ. ಕಮಲ ಕೆಸರಿನಲ್ಲಿ ಹುಟ್ಟಿದ್ರು ಕಮಲ ಕಮಲ ತಾನೇ ಅಪ್ಪ. ಕೇಳದೇನು ಕೇಳದೇನು ಹೇಳದೆಪ್ಪ ತಿಪ್ಪ. ಥ್ಯಾಂಕ್ ಯು. ಅಮ್ಮ, ನಿಮ್ ಗಾಯತ್ರಿ ಕಲ್ಸಿರೋ ಶಿಶು ವಿಹಾರ ಅದು ಬಡವರ ಮಕ್ಕಳದ ಶ್ರೀಮಂತರ ಮಕ್ಕಳದ? ಬಡವರ ಮಕ್ಕಳು ಇದ್ದಾರೆ, ಬೇರೆ ಭಾವನೆಯಲ್ಲಿರೋ ಶ್ರೀಮಂತರ ಮಕ್ಕಳು ಇದ್ದಾರೆ. ಯಾಕೆ? ಏನಿಲ್ಲ, ನಿಮ್ ಶಿಶು ವಿಹಾರಕ್ಕೆ ಏನಾದ್ರೂ ಕೊಟ್ರೆ ನೀವು ತಗೋತೀರಾ? ಖಂಡಿತ ತಗೋತಾರೆ, ಈ ಕಾಲದಲ್ಲಿ ಯಾರು ಕೊಡ್ತಾರೆ. ನಾವಿಬ್ರು ಒಂದ್ 10,000 ರೂಪಾಯಿ ಕೊಡೋಣ ಅಂತಿದ್ದೀವಿ. 10,000? ಅಷ್ಟೊಂದು ಹಣ ನಿನ್ನ ಬರ್ತಾರ? ಅದು ನಾನು ತಿಪ್ಪೆ. ಅದು 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 ಇವನ ಹೆಸರು ರಾಜ ತಾನೆ. ರಾಜಸ್ಥಾನ ಲಾಟ್ರಿ ಬಂತು, ಗಪ್ಪ ಅಂತ ಬಂದಿದ್ದು, ನಾ ಸುತ್ತ ಅಂತ ತಿಪ್ಪೆಗೆಸಿದೆ, ಶಿಶು ಹಾರ ಕೊಟ್ಬಿಡೋಣ ಅಂತ. ಎಷ್ಟು ಉದಾರ ಮನಸ್ಸಪ್ಪ ನಿಂದು. ನಮ್ಮ ಕೃತಜ್ಞತೆಗಳನ್ನ ನಿಮ್ಗೆ ಹೇಗೆ ತಿಳಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ವಿದ್ಯಾಸಂಸ್ಥೆಗೆ ಹಣ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಬಡವರಿಗೆ ಸರಸ್ವತಿ ಕೃಪೆ ಬೇಕಾದ್ರೆ ಮೊದಲು ಲಕ್ಷ್ಮಿ ಬೇಕೇ ಬೇಕು. ಒಂದು ಸಾರಿ ಸರಸ್ವತಿ ಹೊಂದ್ಬಿಟ್ಲು ಆಮೇಲೆ ಲಕ್ಷ್ಮಿ ತಾನಾಗೇ ಬರ್ತಾರೆ. ಅದಕ್ಕೆ ದುಡ್ಡನ್ನ. ಓ, ಐ ಸಿ. ಶಿಶುವಿ ಹರಿಕೆ ಕೊಡ್ಬೇಕು ಅನ್ನೋ ಉದ್ದೇಶ ಏನು? ಅಮ್ಮ, ಪುಟ್ ವಯಸ್ಸಲ್ಲೇ ಪರದೇಶಿ ಆದವ್ ನಾನು, ಓದೋ ಪುಟ್ ಪುಟ್ ಮಕ್ಳು ಕಂಡ್ರೆ ಇಷ್ಟ. ಅದಕ್ಕೆ ದೇವರು ಎಲ್ರಿಗೂ ನಿಮ್ಮಂತ ಒಳ್ಳೆ ಬುದ್ಧಿನೆ ಕೊಡ್ಲಿ. ಮಿಸ್ ಗಾಯತ್ರಿ, ನಿಮಗೂ ಈ ಪುಣ್ಯದಲ್ಲಿ ಅರ್ಧ ಪಾಲಿದೆ. ಇಂಥ ಒಳ್ಳೆ ಮನ್ಸಿರೋರು ನಿಮ್ಗೇನಾಗ್ಬೇಕು? ಬಂದು
ಉಲ್ಲಾಸದಿಂದ ಹಿಗ್ಗಿ ಹಿಗ್ಗಿ ಹೂವಾದನ ಹಿಗ್ಗಿ ಹಿಗ್ಗಿ ಹೂವಾದನ ಅಂದ್ರೆ ಕನ್ಸಲ್ಲೇ ಮದುವೆ ನಿಶ್ಚಿತಾರ್ಥ ಎಲ್ಲ ಆಯ್ತಾ? ಹುಡುಗ ಆಗಿದ್ದಾನೆ ನೋಡುದಕ್ಕೆ ಸಖತ್ ರೌಡಿ ಆಗಿದ್ದಾನೆ, ಮನಸ್ಸು ಮಾತ್ರ ಮೂಗು ಇಷ್ಟು ಮೃದು. ರಾಜಾ ರಾಜಾ ಬಂದಮ್ಮ. ಏನಮ್ಮ ಇದು, ಸ್ವಲ್ಪ ಹುಷಾರಾಗಕ್ಕಿಲ್ಲ, ಮಗಳನ್ನ ಸೋಂಬೇರಿ ಆಗೋದಕ್ ಬಿಟ್ಬಿಟ್ಟು ಮನೆ ಕೆಲಸ ಶುರು ಮಾಡಿದ್ಯಾ? ರಾಜಾ ನೀನ್ ಯಾವತ್ತಿ ಮನೆಗ್ ಬಂದ್ಯೋ ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ ಶುರು ಮಾಡಿದ್ಯೋ ಆವತ್ತಿಂದ ನನ್ನ ದೇಹದಲ್ಲಿ ಶಕ್ತಿ ಕೂಡ್ಕೊಳ್ತಾ ಇದೆ. ನೀನಾದ್ರೂ ಮನೆ ಕೆಲಸ ಮಾಡೋಣ ಅನ್ಸುತ್ತಪ್ಪ. ಇಲ್ಲಮ್ಮ, ಈಗ ನೀನೇ ಕೆಲಸ ಮಾಡಬಾರ್ದು, ರೆಸ್ಟ್ ತಗೋಬೇಕು. ಹಾಗೆ ಆಗ್ಲಪ್ಪ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ರಾಜ ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾದದ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ನೀನ್ ಯಾಕೆ ನಮ್ಮನೇನೆ ಇರಬಾರ್ದು? ಇಲ್ಲೇ ಇರ್ತೀನಿ, ಇನ್ಮೇಲೆ ಮನೆಗೆ ನಾನೇ ಕಾವಲ್ಗಾರ. ಚೇ, ಅದೇನ್ ಮಾತಪ್ಪ, ನೀನು ನೀನು ನಮ್ಮ ಸಂಸಾರದಲ್ಲಿ ಒಬ್ಬನಾಗಿರ್ಬೇಕು. ಮತ್ತೆ ಮತ್ತೆ ಈ ಹಾಡನ್ನ ಹಾಕ್ಬೇಡ ಅಮ್ಮ. ಆಗಾಗ ನಾನು ಈ ಹಾಡನ್ನು ಕೇಳದೆ ಹೋದ್ರೆ ನನ್ನ ಆತ್ಮಶಕ್ತಿನೇ ಕುಗ್ಗಿ ಹೋಗಿದೆ ಅಂತ ಅನ್ಸುತ್ತೆ. ನನ್ನ ಆತ್ಮಶಾಂತಿಗೆ ಅಲ್ಲೋಲ ಕಲ್ಲೋಲವಾಗುತ್ತೆ. ಅವರಿಲ್ಲದೆ ಈ ಪ್ರಪಂಚದಲ್ಲಿ ನಾನಿನ್ನು ಬದುಕಿದ್ದೀನಲ್ಲ ಅಂತ ನನ್ನ ಮೇಲೆ ನನಗೆ ದ್ವೇಷ ಹುಟ್ಟುತ್ತೆ. ದಯವಿಟ್ಟು ಈ ಹಾಡನ್ನ ಹಾಕ್ಬೇಡ. ಆಪರೇಷನ್ ಓಕೆನಾ? ಓಕೆ ಮೇಡಮ್. ಮಾಜಿ ಅಡ್ವೊಕೇಟ್ ಅವರೇ, ನನ್ನ ಹಾಗೆಲ್ಲ ಕರಿಬೇಡ್ರಿ ಮಾಯಾ. ನನ್ನ ಅಡ್ವೊಕೇಟ್ ಗಿರಿ, ಈ ಅಮ್ಮ ಅವ್ರ ಕಾಲ್ ಸೋಕದಾಗ್ಲಿಂದ ಅಡದಾರಿ ಹಿಡಿದೋಯ್ತು. ಬಿಸ್ನೆಸ್ ಬನ್ನಿ ತಗೊಳ್ಳಿ, ನೀವು ಮಾರಬೇಕಾದ ಕಳ್ಳ ಬಂಗಾರ ಬಂದಿದೆ. ಏನು ಮಾರೋದು, ನನಗಿರೋ ಬೈಲೆಲ್ಲ ರಾಯಪ್ಪನ ಗುಂಪಿನ ಮೇಲೆ.
ನನ್ನ ಯಾವಾಗ ಪೊಲೀಸ್ ಹಿಡ್ಕೊಡ್ತಾರೋ? ಯಾಕೆ? ಆ ರಾಯಪ್ಪನ ಮೇಲೆ ಕೊಲೆ ಆಪಾದನೆ ಬರೋ ಹಾಗೆ ಮಾಡಿದ್ವಲ್ಲ, ಅವನ ನೇಣಿಗೆ ಹಾಕಿ ಹಾಕ್ತಾರೆ. ಆ ರಾಯಪ್ಪನ ಕೇಸನ್ನ ಕೈಗೆತ್ಕೊಂಡ್ರೋನು ಅಡ್ವೊಕೇಟ್ ಸಾಗರ್. ಅದನ್ನ ಹಿಡಿದು ಕೇಸನ್ನ ಬಜಾ ಅಡ್ವೊಕೇಟ್ ಸಾಗರ್. ಅವನ ಅಷ್ಟು ಪ್ರಚಂಡನೋ? ಓ ಚಂಡ ಪ್ರಚಂಡ. ಸರಿ ಏನೋ. ಎಸ್ ಮೇಡಮ್. ಆ ಅಡ್ವೊಕೇಟ್ ಸಾಗರ್ ರಾಯಪ್ಪನ ಪರ ವಾದಿಸ್ತಾನೆ. ಆ ದಿನ ಸಾಗರ್ ಕೋರ್ಟ್ಗೆ ಹೋಗ್ಕೂಡ್ದು. ಏನಾಯ್ತಪ್ಪ? ನೀನ್ ಕೋರ್ಟ್ ಹೋಗ್ಬಾರ್ದಪ್ಪ. ಅವ್ರು ಬಂದಿಲ್ವೇ? ವೆರಿ ಬ್ಯಾಡ್. ನಾನು ಎಕ್ಸ್ಪರ್ಟ್ ಡಿಸಿಷನ್ ತಗೊಂಡು ಆರೋಪಿಗೆ ದಂಡನೆ ಕೊಡಬೇಕಾಗುತ್ತೆ. ಆಪಾದಿತ ರಾಯಪ್ಪ ಕೊಲೆ ನಡೆದ ಸ್ಥಳದಲ್ಲಿದ್ದದ್ದು ನಿಜ. ಎಕ್ಸಿಬಿಟ್ ನಂಬರ್ 1 ಪಿಸ್ತೋಲ್ ಇಂದ ಪ್ರಾಣ ತೆಗೆದ ಬುಲೆಟ್ ಹಾರಿದ್ದು ನಿಜ. ಆದ್ರೆ ರಾಯಪ್ಪನೇ ಆ ಪಿಸ್ತೋಲ್ ಅನ್ನು ಹಾರಿಸಿದ್ದು ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ. ಆನ್ ದಿ ಕಾಂಟ್ರರಿ, ರಾಯಪ್ಪನ್ನ ಬಲವಂತದಿಂದ ಕೊಲೆ ನಡೆದ ಸ್ಥಳಕ್ಕೆ ಎಳ್ಕೊಂಡು ಹೋಗಿದ್ರು ಅನ್ನೋದಕ್ಕೆ ಅನೇಕ ದಾಖಲೆಗಳನ್ನು ನಾನು ಆಗಲೇ ಕೋರ್ಟಿನ ಮುಂದೆ ಹಾಜರುಪಡಿಸಿದ್ದೇನೆ. ಈಗಿದ್ದು ನಮ್ಮ ಸರ್ಕಾರಿ ವಕೀಲರು ರಾಯಪ್ಪನೇ ಆ ಕೊಲೆ ಮಾಡಿದ್ದು ಅಂತ ವಾದಿಸೋದು ನ್ಯಾಯಸಮ್ಮತವಲ್ಲ. ಯುವರ್ ಆನರ್, ಮೈ ಕ್ಲೈಂಟ್ ಹಸ್ ನಾಟ್ ಬೀನ್ ಪ್ರೂವ್ಡ್ ಗಿಲ್ಟಿ ಬಿಯಾಂಡ್ ಆಲ್ ಡೌಟ್. ಆ ಸಂದೇಹದ ಉಪಯೋಗ ನನ್ನ ಕಕ್ಷಿದಾರನಿಗೆ ಸಿಗಬೇಕು ಅಂತ ನಾನು ಬೇಡ್ಕೋತೀನಿ. ಅವರ್ ಕೇಸ್ ರೆಸ್ಟ್ ಹಿಯರ್ ಯುವರ್ ಆನರ್. ಈ ಕೇಸ್ನಲ್ಲಿ ಆಪಾದಿತ ರಾಯಪ್ಪನನ್ನು ಬೆನಿಫಿಟ್ ಆಫ್ ಡೌಟ್ ಕೊಟ್ಟು ಬಿಡುಗಡೆ ಮಾಡಿದ್ದೇನೆ. ತನ್ನ ಕೇಸಿನ ಬಗ್ಗೆ ಚೆನ್ನಾಗಿ ವಾದ ತಂದೆಯವರು ಮನೆ ಹತ್ರ ಬಂದು ಕಾಣ್ತಾರಂತೆ ಸರ್. ಸರ್, ನೀವು ಮಾಡಿದ ಉಪಕಾರಕ್ಕೆ ಏನ್ ಕೊಟ್ಟರು ಋಣ ತೀರಲ್ಲ ಸರ್. ಹೇಳು, ಮಾಯಾದೇವಿ ಎಲ್ಲಿದ್ದಾಳೆ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಸರ್. ನೋಡಯ್ಯ, ನಿಮ್ಗೇನಾದ್ರೂ ನಾನು ಋಣ ತೀರಿಸಬೇಕು ಅಂತ ಆಸೆ ಇದ್ರೆ ಆ ಮಾಯಾದೇವಿ ಪತ್ತೆ ಹಚ್ಚಿ ನಿಮ್ಗೆ ಬಂದ್ಬಿಡು. ಆಗ್ಲಿ.
ಗಂಗಾಧರನ ಹೊಡೆದು ಎತ್ಕೊಂಡು ಬರ್ತಿದ್ವಿ. ಆದ್ರೆ ಹೊಡೆದಾಟದ ಮಧ್ಯೆ ಆ ಸ್ಮಗ್ಲರ್ ರಾಜ ಬಂದು ನಮ್ಮನ್ನು ಚೆನ್ನಾಗಿ ಬಿಡ್ದು ಹಾಕ್ಬಿಟ್ಟ. ಬೇಕಾದ್ ಹೇಳಿ, ಈಗಲೇ ಆ ರಾಯಪ್ಪನ ಮುಗಿಸಿ ಬರ್ತೀವಿ. ಈಗಾಗುತ್ತೆ ಅಂತ ತಿಳಿದ್ರೆ ಬೇರೆಯವ್ರನ್ನ ಕಲಿಸಿ ರಾಯಪ್ಪನ ಮುಗಿಸಿತ್ತು. ಅವನ ಜೊತೆಲಿ ಈಗ ನೀವುಗಳೇ ಬಾಕಿ. ಗೊತ್ತಾಯ್ತು, ನಾನು ಆವತ್ತೇ ನಿನ್ ಟ್ಯಾಕ್ಸಿ ನಂಬರ್ ನೋಡಿದ್ದೆ, ನೀನ್ ಇಲ್ಲಿರ್ತೀಯ ಅಂತ ಗೊತ್ತಾಯ್ತು. ಆವತ್ತು ಕೋರ್ಟಿಗೆ ಹೋಗೋ ಆತುರದಲ್ಲಿ ನೀನ್ ಮಾಡಿದ ಉಪಕಾರಕ್ಕೆ ಥ್ಯಾಂಕ್ಸ್ ಕೂಡ ಹೇಳದೆ ಹೊರಟದೆ. ಅದೇನ್ ಮಹಾಬೇಡಿ ಸರ್, ಒಬ್ರು ಅಷ್ಟೊಂದಿನ ಸುತ್ತಾಡ್ಕೊಂಡು ಹೊಡಿತಿರುವಾಗ ನಾವು ಸುಮ್ಮನಿರಕ್ಕಾಗತ್ತ? ಅದು ಅಲ್ಲದೆ ನಿಮ್ಮನ್ನ ನೋಡಿದ ತಕ್ಷಣ ನನ್ಗೇನು ಅನಿಸ್ತು ಗೊತ್ತಾ? ಏನನ್ನಿಸ್ತು? ನಮ್ಮಿಬ್ಬರಿಗೂ ಬಹಳ ಹತ್ತಿರದ ಸಂಬಂಧ ಇದೆ ಅನಿಸ್ತು. ರಾಜ, ಆ ಹತ್ತಿರದ ಸಂಬಂಧ ಇನ್ನೂ ಬೆಳಿಬೇಕಾದ್ರೆ ನಿಮ್ ಪುರುಸತ್ ಆದಾಗೆಲ್ಲ ನಮ್ಮ ಮನೆಗೆ ಬರ್ಬೇಕು. ಆಗ್ಲಿ, ಮರಿ ಕೊಡುದು ಮರೆಯಲ್ಲ ಸರ್. ಸರ್ ಅನ್ಬೇಡ, ಸಾಗರ್ ಅನ್ನ. ಸರ್, ನಾನು ನಿಮ್ಮನ್ನ ಏನಂತ ಕರೀಲಿ ಸರ್? ಈಗೇನಂತೀಯ? ರಾಜ, ನಿನ್ಗೆ ಯಾವ್ದು ಇಷ್ಟ? ನನಗಾ ಇದು ಅದಾ? ಹಾ, ಇದು ಬೇಡವ? ಹೇಳ್ ತಿಸ್ಕೊಡು. ಎಸ್ ಸರ್. ನಿನ್ಗೊಂದು ನನಗೊಂದು. ನನ್ಗ ನನ್ ಬೇಡ ಬೇಡ. ನೋಡ್ರಾಜ, ನಾನ್ ನಿನ್ ಅಣ್ಣನ್ ತರ ಆಸೆಯಿಂದ ಕೊಡ್ತಿರುವಾಗ ಬೇಡ ಅನ್ಕೊಡ್ದು. ರಾಜ, ನಿನ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ರೆ ಅವ್ರಿಗೂ ಟೂಟಿ ಫ್ರೂಟಿ ಕಟ್ಸ್ಬೋದಾಗಿತ್ತು. ಆಸೆ ಏನೋ ಇದೆ, ಅದ್ರ ಮಕ್ಕಳೇ ಇಲ್ಲ. ಯಾಕೆ? ಇನ್ನು ಮದುವೆನೇ ಆಗ್ಲಿಲ್ಲ. ಓ, ನಿನ್ ಮದುವೆ ಆಗಿದ್ಯಾ? ಮನ್ಸೇನೋ ಇದೆ, ಆದ್ರೆ ಹೆಂಡತಿ ಕೈಗಿನ್ನೂ ಸಿಕ್ಕಿಲ್ಲ. ಓ, ಬಹಳ ಫಜೀತಿ. ನಿನ್ಗೂ ಹಾಗೆ? ಏನು? ನಂದು ರಿವರ್ಸ್ ಗೇರು ಅಂದ್ರೆ ನಾನು ಅವಳ ಕೈಗೆ ಇನ್ನೂ ಸಿಗ್ಲಿಲ್ಲ. ಪಾಪ ಹೇಳಿ. ನೋಡ, ಹೊಟ್ಟೆ ತುಂಬೋಗಿದೆ. ರಾಜನ್ನ ಸಾಗರ್ನ ನಾನು ಹೋಟ್ಲಲ್ಲಿ ವಾಚ್ ಮಾಡ್ತಾ ಇದ್ದೆ. ಅವ್ರು ಎದ್ದು ಹೋದ ಮೇಲೆ ರಾಜನ್ ಬರ್ತ ಸಿಕ್ತು. ಇದ್ರಲ್ಲಿ ಯಾವುದೋ ಫೋಟೋ ಇದೆ. ಸಂತೋಷ್ ಫ್ಯಾಮಿಲಿ ಫೋಟೋ ಅಂದ್ರೆ ಆ ಪಾಪ್ ಸಿಂಗರ್ ಸಂತೋಷನ ಇಬ್ಬರು ಮಕ್ಕಳ ಪೈಕಿ ಆ ರಾಜನ ಒಬ್ಬ ಅಂತ ಆಯ್ತು. ದಿವಾಕರ್? ಎಸ್ ಮೇಡಮ್. ಇದೇ ರಾಜ ನಮ್ಗೆ ಮಂಗಳೂರಿಂದ ಸ್ಟಾಕ್ ತಂದ್ಕೊಟ್ಟಾಗ 10,000 ರೂಪಾಯಿ ಕೊಡಕ್ ಹೋದ್ರೆ ಮುಖದ ಮೇಲೆ ಬೀಸಾಕ್ಬಿಟ್ಟ. ನನಗೆ ಹಣ ಬೇಕಾಗಿಲ್ಲ, ನಮ್ಮ ಸಂಸಾರದಲ್ಲಿ ಸಾಲ ಹೆಣ ಬಿಡಿಸ್ತಾ ಮಾಯಾದೇವಿ ಎಲ್ಲಿದ್ದಾಳೆ ಹೇಳು ಹೇಳು ಅಂತ ಬಲವಂತ ಮಾಡ್ದ. ನಾನ್ ಬಾಯ್ ಬಿಟ್ಟೆ. ಐ ಸಿ, ಇದು ಅಡ್ವೊಕೇಟ್ ಸಾಗರ್ ತಾಯಿ ಸೀತಮ್ಮ. ಒಂದು ಸೀನಿಯರ್ ಸಾಗರ್ ರಾಜ ಇದ್ದು ಅಣ್ಣ ತಮ್ಮಂದ್ರು. ಅಂದ್ರೆ ನಮ್ಮ ಭಾಗಕ್ಕೆ ಒಬ್ಬ ರಾಹು ಒಬ್ಬ ಕೇತು, ಇವರಿಬ್ರು ಸೇರ್ಬಿಟ್ರಂತೂ ನಮ್ಮ ಆಟ ಧೂಳಿ ಪಟ. ಈಗ ಇವರಿಬ್ಬರ ಮಧ್ಯೆ ದ್ವೇಷ ತಂದು ಹಾಕ್ಬೇಕು, ಅವರವರೇ ಹೊಡೆದಾಡಿ ಸಾಯ್ಬೇಕು. ನೀವು ಹೇಳೋದನ್ನೆಲ್ಲ ನಂಬೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನನ್ನ ಮಗ ಅಂತವ್ರ ಸಾಹಸ ಮಾಡೋನಲ್ಲ ಅಂತ ನನ್ನ ಆತ್ಮ ಸಾರಿ ಸಾರಿ ಹೇಳ್ತಾ ಇದ್ದೀನಿ. ಇದೆಲ್ಲ ನಿಜವೇ? ಅಮ್ಮ, ನಾನು ಒಂದಾನೊಂದ ಕಾಲದಲ್ಲಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಅನ್ನಿಸ್ಕೊಂಡಿದ್ದೆ. ನಿಜಾನ ಸುಳ್ಳು ಮಾಡಿ ಸುಳ್ಳನ್ನ ನಿಜ ಮಾಡು ಆ ಕಸ ಬೇಡ ಅಂತ ಬಿಟ್ಬಿಟ್ಟೆ. ನೋಡಮ್ಮ, ನಿಜವಾಗಿ ಪಲೆ ಮಾಡಿರೋನ ಬಿಡುಗಡೆ ಮಾಡಿಸೋದಲ್ಲಿ ನಿನ್ನ ಮಗ ಎತ್ತಿದ ಕೈ. ಆ ಈಗ ಆ ಪಕ್ಕ ಕೇಳಿ ರಾಜನ ಸ್ನೇಹ ಮಾಡ್ಕೊಂಡು ಹಾಳಾಗುತ್ತಾನೆ ನೋಡಿ. ಇನ್ನೇನು, ಸಾಗರ್ ಬಂದ್ಬಿಡ್ತಾನೆ. ಹಿರಿಯವರು ನೀವೇ ಚೆನ್ನಾಗಿ ಬುದ್ಧಿ ಹೇಳಿ. ಅದಕ್ಕೆ ಬಂದೆಮ್ಮ, ಅವನೇ ಇಲ್ಲ, ಅವನ್ ಕಾಯ್ತಾ ಕೂತ್ಕೊಳಕ್ ನನಗೆ ಸಮಯ ಇಲ್ಲ.
ನೋಡಿ, ಅವನು ಬಂದ ಮೇಲೆ ನಾನು ಹೇಳ್ತೀನಲ್ಲ ನೀವೇ ಅವನಿಗೆ ಹೇಳ್ಬಿಡಿ, ನಾನು ಇನ್ನೊಂದ್ಸಲ ಬಂದು ಅವನ್ ನೋಡ್ತೀನಿ. ಬರ್ಲಮ್ಮ ಬರ್ತೀನಿ. ಮಾಯಾದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗತ್ತ? ಹೌದು, ಮೂಕ್ನಳ್ಳಿ ಬೆಟ್ಟದ ಹಾಳ್ ಮಂಟಪದ ಹತ್ರ ಇಬ್ಬರಿದ್ ಕೇಸ್ ಇಟ್ಕೊಂಡು ನಿಂತಿರು. ಅವನಿಗೊಬ್ಬ ಬರ್ತಾನೆ, ಕೋಡ್ ನಂಬರ್ ಜೀಬ್ರಾ 15 ಅಂತಾನೆ. ಅವನ ಕೈಲಿ ಬ್ರೀಫ್ ಕೇಸ್ ಕೊಡು, ಮಾಯಾದೇವಿ ಎಲ್ಲಿದ್ದಾಳೆ ಅಂತ ಹೇಳ್ತಾನೆ. ರಾಜಾ ಅಂದ್ರೆ ಯಾರು? ರಾಜಾ ಅವನು ನನ್ನ ಆಪ್ತ ಸ್ನೇಹಿತ, ನನ್ನ ಪ್ರಾಣ ಉಳಿಸಿದವನು. ಅಲ್ಲ, ಅವನೇ ನಿನ್ನ ಪ್ರಾಣ ತೆಗೆಯವನು. ಅಮ್ಮ ಹೌದು, ಅವನು ಹತ್ತಾರು ಸರ್ತಿ ಜೈಲಿಗೆ ಹೋಗಿ ಬಂದವನು, ಕಳ್ಳ ಸಾಗಾಣಿಕೆಯಲ್ಲಿ ಖದೀಮ. ಅಮ್ಮ ಇದನ್ನ ಯಾರು ಹೇಳಿದ್ರು ನಿಂಗೆ? ನಿಜ ಯಾರು ಹೇಳಿದ್ರೇನು? ನಾಳೆ ರಾತ್ರಿ ಸರಿಯಾಗಿ 1 ಗಂಟೆಗೆ ಮೂಕನಹಳ್ಳಿ ಹಾಳ್ ಮಂಟಪಕ್ಕೆ ರಾಜ ಬರ್ತಾನೆ. ಅವನ ಕೈನಲ್ಲಿ ದರೋಡೆ ಮಾಡಿದ ಚಿನ್ನ ವಜ್ರಗಳೆಲ್ಲ ಇರ್ತವೆ. ಬೇಕಾದ್ರೆ ನೀನೇ ಹೋಗಿ ಪರೀಕ್ಷೆ ಮಾಡ್ಕೋ. ನೀನ್ ಹೇಳಿದ್ ನಿಜ ಆದ್ರೆ ನನಗೇನೇ ಅಪಾಯ ಬರಲಿ, ನಾನೇ ಅವನ್ನ ಪೊಲೀಸ್ ಹಿಡ್ಕೊಟ್ಟು ಶಿಕ್ಷೆ ಮಾಡಿಸ್ತೇನೆ. ಹಲೋ ಹಲೋ, ಹಾ ಪೊಲೀಸ್? ಹಾ, ಇಲ್ಲೊಂದು ಸ್ಮಗ್ಲಿಂಗ್ ಕೂಣ್ ಇದೆ, ಹೇಳ್ತೀನಿ, ಸ್ವಲ್ಪ ಬರ್ಕೊಳ್ಳಿ. ಯಾಕೆ ಬೆದರ್ತಾ ಇದ್ದೀಯ? ನಾನು ಯಾಕೆ ಬೆದರ್ಕೋಬೇಕು? ನೀನೊಬ್ಬ ಕಳ್ಳ, ದರೋಡೆಕೋರ. ಆ ಕುಟ್ಟು ರಟ್ಟಾಯ್ತಲ್ಲ, ಅದಕ್ಕೆ. ನಾನು ಕಳ್ಳನೂ ಅಲ್ಲ, ದರೋಡೆಕೋರನೂ ಅಲ್ಲ. ನಿನ್ ಕೈಲಿರೋದು ದರೋಡೆ ಮಾಲಲ್ದೆ ಇನ್ನೇನು? ನಾನು ನೀಚ ಕೆಲಸ ಇವತ್ತು ಯಾಕೆ ಮಾಡ್ತಿದ್ದೀನಿ ಆಮೇಲೆ ಹೇಳ್ತೀನಿ. ದಯವಿಟ್ಟು ನಾನು ನಂಬು ಸಾಗ. ನೀನ್ ನನ್ನ ಫ್ರೆಂಡು. ಫ್ರೆಂಡ? ಅವತ್ತೇನೋ ಒಂದು ಅಪಾಯದಿಂದ ಪಾರ ಮಾಡಿದೆ ಅಂತ ನಿನ್ನ ಸ್ನೇಹ ಮಾಡಿದೆ. ಆದ್ರೆ ಈಗ ನಾನು ಕಾನೂನು ಕಾಪಾಡೋ ಅಡ್ವೊಕೇಟ್, ಮತ್ ನೀನು ಕಾನೂನು ಮುರಿಯೋ ಕೇಳಿ. ಸಾಗರ್ ಮುಂದೆ ಬರ್ಬೇಡ. ಸಾಗರ್, ನಮ್ಮ ಅನ್ಕಂಡು ಆಗದೇ ಇರೋ ಪಾಪಿಗಳು ನಿನ್ನನ್ನು ಎತ್ತು ಕಟ್ಟಿದ್ದಾರೆ. ಬೇಡ, ಮುಂದೆ ಬರಬೇಡ. ನೀನ್ ಎಂಥ ಕ್ರಿಮಿನಲ್ ಅಂತ ಹೇಳಿ ನನ್ನ ಕಣ್ಣು ತೆರೆಸಿದವಳು ನನ್ನ ತಾಯಿ. ಬೇರೆ ಇನ್ಯಾರು ಹೇಳಿದ್ರು ನಾನು ನಂಬ್ತಿರ್ಲಿಲ್ಲ. ನಿನ್ನಂಥವ್ರು ಹೊರಗಿರಬಾರ್ದು, ಜೈಲಿನಲ್ಲೇ ಕೊಳತು ಸಾಯ್ಬೇಕು. ಸಾಗರ್, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಅಲ್ಲೇ ಸತ್ತು ಬೀಳ್ತೀಯ. ನೋಡು, ಒಂದ್ ಕ್ಷಣಕ್ಕೋಸ್ಕರ ನಾನು ಈ ದಾರಿ ಹಿಡಿದಿರೋ, ಅದಕ್ಕೆ ಅಡ್ಡಿ ಬರೋನ ಕೊಲೆ ಮಾಡೋಕ್ಕೂ ನಾನು ಹೇಳ್ಸಲ್ಲ. ನಿನ್ನಿಂದ ಸಾಯೋವಷ್ಟು ಪೆದ್ದ ಅಂತ ತಿಳ್ಕೊಂಬಿಟ್ಟ. ಮೊದಲೇ
ಪ್ರಸಾದ ಪ್ರಸಾದ. ಒಬ್ಬೊಬ್ಬರಾಗಿ ಕ್ಯೂನಲ್ಲಿ ಬಂದ್ರು, ಕ್ಯೂನಲ್ಲಿ ಬಂದ್ರು, ಬಂದ್ರು ಬಂದ್ರು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆರು ಹನ್ನೊಂದು ಹನ್ನೆರಡು ಹತ್ತು ಹದಿನೆಂಟು ಹದಿನೆಂಟು. ಯಾವಳೆ ಅವಳು ಕಸ ಅಂತ ತಗೊಂಬಂದು ನನ್ ದೇವ್ರ ಮ್ಯಾಗ ಸುರಿತೀಯ? ಇನ್ನೇನು ಕಸ ನ ತಿಪ್ಪೆ ಸುರಿದೆ ನಿನ್ ತಲೆ ಮ್ಯಾಗ ಸುರಿಲ್ಲ? ನನ್ ತಲೆ ಮ್ಯಾಗ ಆಗ್ಲೇ ಸುರಿದಲ್ಲ. ಏಯ್ ಅಮ್ಮನ್ನೇ ವಾರ ಇಟ್ಮೆ ಅವ್ರೆ ಕಾಳ್ ಈ ಸೆಂಟ್ರಿಗೆ ಇವನೇ ಈ ಲೀಡರ್. ವಾರ ಮೇರೆ ರೌಡಿ ರಾಣಿ. ರಾಣಿ ಅಲ್ವಾ ಗಿಣಿ ಗಿಣಿ ನನ್ನ ಅರಗಿಣಿ ನನ್ನ ಮುದು ಗಿಣಿ. ಏನಿಲ್ಲ ಈ ಕಸಬಿಗೆ ನಿನ್ ಹೊಸ ಮಾಲ ಏನದೆ ಮಾಲ ನನ್ನ ಮಾಲ ಅಂತೀಯ? ನಿನ್ನ ಬಾಯ್ ಬಚ್ಚಿನಿರ್ತು ಉಂಬಾ. ಕತ್ತೆ ನನ್ನ ಮಗಳೇ ಇವನ ಯಾರು ಅಂತ ತಿಳ್ಕೊಂಡಿ? ನಿನ್ನ ಚರ್ಮನೆಲ್ಲ ಸುಲ್ದು ತಿಪ್ಪೆ ಗುಂಡಿಲಿ ಕೂತು ಬಿಡ್ತಾನೆ. ದಯಮಾಡಿ ದಯಮಾಡಿ ಬನ್ನಿ ಕೂತ್ಕೊಳ್ಳಿ. ನೋ ನೋ ನಾ ಕೂತ್ಕೊಳಕ್ ಬಂದಿಲ್ಲ. ನಿನ್ನ ಮಗನಿಗೆ ಏನ್ ಕೇಳಕ್ ಹೋಗೋಣ? ಒಬ್ಬಳೇ ಈ ಮನೇಲಿ ಎಷ್ಟು ದಿವಸ ಅಂತ ದುಡಿತಿ. ಹೌದಾ, ಸಾಗರ್ಗೆ ಹೆಣ್ ನೋಡಿದ್ದೀರಾ? ಹೌದು. ಎಲ್ಲಿ? ಅದೇ ಆ ಡಿ ಎಸ್ ಪಿ ಶಿವರಾಮ ಮಗಳ. ಅವನಿ ಡಿ ಎಸ್ ಪಿ ಅಲ್ಲ ಏನಿಲ್ಲ ಕೆನೆತ್ತ ಬಡಪಾಯಿ. ನಾವು ಗಂಡಿನ ಕಡೆಯವರು ಜಬರ್ದಸ್ತಾಗಿರ್ಬೇಕು. ನೋಡು ನೋಡು ಹೇಗೆ ಹೆದರ್ತಾ ಕೂತಿದ್ದಾನೆ. ನೋಡು ತಪ್ಪಳಿ ಮಗಳನ್ನ ತಾಯಿ ಹಾಕಿ ಕರ್ಕೊಂಡ್ಬಂದಿದ್ದಾನೆ. ನೀ ಕೂತ್ಕೋ ನೀ ಕೂತ್ಕೋಮ್ಮ. ಸಾಗರ್ ಗೀತಾ ಹುಟ್ಟಿದ ಮೇಲೆ ಶಿವರಾಮ ಅವನ ಹೆಂಡತಿನ ಕಳ್ಕೊಂಡ, ನಾನು ನನ್ನ ಹೆಂಡತಿನ ಕಳ್ಕೊಂಡೆ. ನಾವಿಬ್ರು ತುಂಬಾ ಪ್ರೀತಿಯಿಂದ ಇವನ್ನ ಸಾಕಿದ್ದೇವೆ. ನಮ್ಮ ಕಾಲಾನಂತರ ಈ ಸಮಸ್ತ ಸಂಪತ್ತು ನಿಮಗೆ ಸೇರಿದ್ದು. ಇವನ ನಿಮಗೆ ಭಾಗ್ಯ ಲಕ್ಷ್ಮಿ ಹಾಕೊಡ್ತಾ ಇದ್ದೇನಪ್ಪ. ಮಧುರ ಮಧುರ ದೀಪಾವಳಿ
ಹೊಟ್ಟದ ಮನೆ ಕಾಲಿಟ್ಟ ಮನೆ ಎರಡನ್ನು ಕಣ್ಣೀರಲ್ಲಿ ಮುಳುಗಿಸಿ ಕಣ್ಮರೆಯಾಗಿ ಎಲ್ಲ ಹೊಟ್ಟ ಹೋದ್ಲು. ನಗನಗತಾ ಮನೆಯಿಂದ ಕಳಿಸ್ಕೊಟ್ಟು ಇದ್ದಕ್ಕಿದ್ದಾಗೆ ನೀನ್ ಇಲ್ಲ ಅಂತಂದ್ರೆ ನಾನು ಹೇಗ್ ಬದುಕ್ಲಿ, ನಾನು ಹೇಗ್ ಬದುಕ್ಲಿ, ನಾನೇನ್ ದ್ರೋಹ ಮಾಡಿದ್ದೆ, ಏನ್ ಅಪರಾಧ ಮಾಡಿದ್ದೆ ಗೊತ್ತಿಲ್ವೇನೋ. ನಿನ್ನ ಕೈ ಹಿಡಿದಿದ್ರಿಂದಲೇ ಅವಳಿಗೆ ಸಾವು ಬಂತು. ತಿಳಿದು ತಿಳಿದು ಕೊಲೆ ಮಾಡಿದವ್ರನ್ನ ಬಿಡುಗಡೆ ಮಾಡಿಸಿಯಲ್ಲ, ಆ ಕರ್ಮ ಸುಮ್ಮನೆ ಬಿಡುತ್ತೇನೋ. ಸತ್ತ ನಿರಪರಾಧಿಗಳ ಹೆಂಡತಿ ಮಕ್ಕಳತ್ತ ಕಣ್ಣೀರೆಲ್ಲ ಸ್ಥಾಪ ಹೋಗುತ್ತದೆ ಪಾಪಿ. ಆ ಕರ್ಮನ ನನ್ನ ಸೊಸೆನ ಕಿತ್ಕೊಂಡು ಹೋಯಿತು. ಅವಳನ್ನು ನೀನೇ ಕೊಂದೆ, ನೀನೇ ಕೊಂದೆ, ನೀನೇ ಕೊಂದೆ. ನನಗೆ ದೊಡ್ಡ ಟಿಂಬರ್ಸ್ ಆಗ್ತಿದೆ ಸರ್, ಹೇಗಾದ್ರೂ ಮಾಡಿ ನನ್ನ ತಮ್ಮನ ಕಾಪಾಡ್ಬೇಕು ಸರ್. ಏನ್ರಿ ಇದೆಲ್ಲ, ಏನು ಏನ್ ಕೇಸ್? ಕೊಲೆ ಸರ್, ಕೊಲೆ. ನನ್ನ ತಮ್ಮ ದೊಡ್ಡ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್, ನಿಮ್ಮನ್ನ ನಂಬಿದ್ದೀನಿ ಸರ್. ನೋಡಿ, ಮೊದಲು ಹೊರಟೋಗಿಲ್ಲ ಸರ್. ಮತ್ತೆ ಮತ್ತೆ ಬಂದು ನನ್ನ ತಲೆ ಕೆಡಿಸ್ತಾರೆ. ನಾನು ಲಾಯರ್ ಆಗಿರೋದ್ರಿಂದ ತಾನೇ ನಾನೀ ಉದ್ಯೋಗ ಉದ್ಯೋಗನೇ ಬಿಟ್ಬಿಡ್ಬೇಕು. ನಾನು ಉದ್ಯೋಗನೇ ಬಿಟ್ಬಿಡ್ಬೇಕು, ಉದ್ಯೋಗನೇ ಬಿಟ್ಬಿಡ್ಬೇಕು. ಬನ್ನಿ ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಇವರು ನಮ್ಮ ಮದರ್, ಇವಳೇ ನನ್ನ ಡಾಕ್ಟರ್. ನಮಸ್ಕಾರ ಅಮ್ಮ. ನಮಸ್ತೆ ಟೀಚರ್. ನಮಸ್ತೆ. ಈ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಿ. ಯಶೋದಾ? ಎಸ್ ಮೇಡಮ್. ಈ ಮಗನ ಬೇಬಿ ಕ್ಲಾಸ್ ಕರ್ಕೊಂಡು ಹೋಗಿ. ಹಾ ಅಜ್ಜಿ. ನೀನು ಬಾ ಅಜ್ಜಿ. ಸರಿ ಬರ್ತೀನಿ ಬಾ. ಟೀಚರ್ ಮಗುನ ಆಚೆ ಕರ್ಕೊಂಡು ಹೋಗಿ. ಬಾಮ ಬಾಮ.
ಹೋಗೋಣ ಬಾ, ಅಳ್ಬೇಡ, ಅಜ್ಜಿ ಹತ್ರ ಹೋಗ್ಬೇಕಾ? ಬಾ ಹೋಗೋಣ. ಅಳ್ಬಾರ್ದ ಅಜ್ಜ, ಇನ್ನೋಡಿ ನೋಡ ಟೀಚರ್ ನೋಡ. ಅಮ್ಮ ನೀನ್ ಸತ್ತೋದೆ ಅಂತ ಎಲ್ರೂ ಹೇಳ್ತಾರೆ. ನೀನು ನೀನ್ ಇಲ್ಲೇ ಇದ್ಯಾ ಅಲ್ವಾ ಅಮ್ಮ? ನಾನಮ್ಮನ ಹೌದು, ನಾನು ಅಮ್ಮನೇ. ಅಮ್ಮ ಇದು ಈಗಲೇ ಅಡ್ಮಿಟ್ ಆಗಿರೋ ಮಗು ಟೀಚರ್. ಸ್ವಲ್ಪ ಸಮಾಧಾನ ಮಾಡ್ತಾ ಇರಿ. ಅದು ನಮಸ್ಕಾರ ಅಮ್ಮ. ಹೊಸ್ತಾಗ್ ಸೇರಿದೆಯಲ್ಲ ಮಗು ರೂಪಾ ಅಂತ, ಅವ್ರ ಮನೆ ಡ್ರೈವರ್ ನಾನು, ಕರ್ಕೊಂಡೋಗ್ ಬಂದಿದ್ದೀನಿ. ಅಲ್ಲಡಪ್ಪ, ಬೆಳಿಗ್ಗೆಯಿಂದ ಅಮ್ಮ ಅಮ್ಮ ಅಂತ ನಮ್ ಟೀಚರ್ ಹಿಡ್ಕೊಂಡ್ಬಿಟ್ಟು ತುಂಬಾ ತೊಂದರೆ ಕೊಡ್ತಿದ್ದಾಳೆ. ಕರ್ಕೊಂಡು ಹೋಗು. ಸರಿ ಅಮ್ಮ. ರೂಪಮ್ಮ, ರೂಪಮ್ಮ, ರೂಪ ನಾನ್ ಗೀತ ಅಲ್ಲ, ಗಾಯತ್ರಿ. ಗಾಯತ್ರಿ ನೀವೇ ಜೊತೆ ಹೋಗ್ಬಿಟ್ಟು ಈ ಮಗನ್ ಬಿಟ್ಬಿಟ್ ಬನ್ನಿ. ಆಗ್ಲಿ ಮೇಡಮ್. ಬನ್ನಿ ಮೇಡಮ್. ಅಜ್ಜನ್ ಕರ್ಕೊಂಡ್ ಬರ್ತೀನಿ. ಅಜ್ಜಿ 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 ಏನ್ ರೂಪ? ಅಜ್ಜಿ ಅಮ್ಮ ಬರ್ತಾಳೆ ಅಂತ ಹೇಳಿದ್ಯಲ್ಲ, ಅಲ್ಲಿ ಬಂದಿದ್ದಾಳೆ, ಬಾ ಅಜ್ಜಿ ತೋರಿಸ್ತೀನಿ. ಇಲ್ಲ ರೂಪ, ನನ್ನ ಮಮ್ಮಿ ನಮ್ಮನ್ನೆಲ್ಲ ಬಿಟ್ಟು ದೇವರ ಹತ್ರ ಹೊರತು ಹೋದ್ಲು, ಅವಳಿನ್ನೂ ಬರೋದೇ ಇಲ್ಲ. ರೂಪ, ರೂಪ ಮೇಡಮ್ಮ, ಮಮ್ಮಿ ಮಮ್ಮಿ ಅಂತ ಯಾಕೆ ಮಾ ಅಂದ್ಬಿಡ್ತೀಯ? ಅವಳಿನ್ನೆಂದೂ ವಾಪಸ್ ಬರಲ್ಲಮ್ಮ, ಅವಳನ್ನ ಮರ್ತು ಬಿಡ್ಬಿಟ್ಟ. ಇಲ್ಲ ಡ್ಯಾಡಿ, ಅಮ್ಮ ಬಂದಿದ್ದಾಳೆ, ನಾನೇ ಕರ್ಕೊಂಡ್ ಬಂದೆ. ಬಾ ಡ್ಯಾಡಿ ತೋರಿಸ್ತೀನಿ, ಅಲ್ಲಿದ್ದಾಳೆ. ಬಾ ಡ್ಯಾಡಿ, ಬಾ ಅಜ್ಜಿ, ಬೇಗ ಬನ್ನಿ. ಸ್ಕೂಲಲ್ಲಿ ಟೀಚರ್ ಆಗಿದ್ದೀನಿ. ರೂಪ ಹಠ ಮಾಡಿದ್ಲು, ಹೆಡ್ ಮಿಸ್ಟ್ರೆಸ್ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಗಾಯತ್ರಿ, ಏನು ಆಶ್ಚರ್ಯ, ನೀನು ತದ್ರೂಪು, ನನ್ನ ಸೊಸೆ ಇದ್ದ ಹಾಗೆ ಇದ್ಯಾಮ್ಮ. ಸ್ಕೂಲಲ್ಲಿ ಇರ್ತೀನಲ್ಲ ರೂಪ, ನೀನು ಬರ್ತೀಯಲ್ಲ, ಪ್ರಾಣ ಮರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಬೇಡ ಮಮ್ಮಿ, ಹೋಗ್ಬೇಡ ಮಮ್ಮಿ. ಇಲ್ಲ ರೂಪ, ಮಮ್ಮಿ ಹೋಗ್ಲಿ, ಕೆಲ್ಸ ಇದೆ, ಅಳ್ಬಾರ್ದು, ಮುಂದಾಟ ಮಾಡಬಾರ್ದು, ಹೋಗ್ಲಿ ಬಿಡು. ಡ್ಯಾಡಿ ಡ್ಯಾಡಿ, ನೀವಾದ್ರು ಹೇಳಿ ಡ್ಯಾಡಿ. ಆ ಮಗುಗಳು ನೋಡಿದ್ಯಮ್ಮ, ಮುತ್ತಿನಂತಹ ಸೊಸೆನ ಕಳ್ಕೊಂಡ ಹಾಗೆ ತಾಯಿ ಮಗ ಅರ್ಥ ಜೀವ ಆಗೋಗಿದ್ದೀವಿ. ಮಗು ಇನ್ನು ತಾಯಿನ ಮರೆತೇ ಇಲ್ಲ. ಗಾಯತ್ರಿ, ನನ್ಗೊಂದು ಉಪಕಾರ ಮಾಡ್ತೀಯ? ಅಯ್ಯೋ ಹೇಳಿಮ್ಮ. ಈ ಎಳೆ ಕಂದನ್ಗೋಸ್ಕರ ದಿನಕ್ಕೊಂದ್ಸರ್ತಿ ಆದ್ರು ದಯವಿಟ್ಟು ಮನೆಗೆ ಬಂದು ಹೋಗಮ್ಮ. ಆಗ್ಲಿಮ್ಮ, ಸಾಧ್ಯವಾದಾಗ್ಲೆಲ್ಲ ಬರ್ತಿರ್ತೀನಿ. ಗಾಯತ್ರಿ, ನೀನು ಯಾಕೆ ಇಲ್ಲಿಗೆ ಬಂದೆ? ಯಾರು ಬರ್ದೇ ಇದ್ರು? ನಾನು ಬಂದೇ ಬರ್ತಿದ್ದೆ. ನಾನೊಬ್ಬ ಕೇಳಿ ಗಾಯತ್ರಿ,
ಈ ಪ್ರಪಂಚಕ್ಕಿರ್ಬೋದು, ನನ್ಗೆ ಮಾತ್ರ ಅಲ್ಲ. ತಿಪ್ಪೆ, ನೀನು ಹೇಳ್ಕೊ, ಮನೆಗೆ ಹೋಗು, ನನ್ ಬೇರೆ ಕೆಲಸ ಇದೆ. ಅದೆಲ್ಲ ಆಗೋಲ್ಲ ಗಾಯತ್ರಿ, ನನ್ ಮಾತು ಹೇಳು. ನೀನ್ ತಿಪ್ಪರ್ ಲಾಗ ಹಾಕಿದ್ರು ಗಾಯತ್ರಿ ನೀನ್ ಬಿಡದ ಕಣ. ನಡೆಯೋ ಮನೆಗೆ, ನಡೆಯೋ ನಡೆಯೋ. ಬಿದ್ದಿದಾಗ ನಾನು ಔಷಧಿ ತರಕಂತ ಹೋಗಿದ್ದೆ, ದುಡ್ಡಿರ್ಲಿಲ್ಲ, ಅದಕ್ಕೆ ಕಳ್ಸಲ್ಲ ಮಾಡ. ಅದು ಮನೆಗೆ ವಾಪಸ್ ಬಂದ್ರೆ ನಿನ್ನೇನು ಹಾಕೊಂಡು ಸಾಯ್ತೀನಿ ಅಂದಿಲ್ಲ, ಕೇಳ್ಬಿಟ್ಟು ಹಾಗೆ ಹೊರಟೋದೆ ಅಮ್ಮ. ನನ್ನಿಂದ ಎಷ್ಟು ಕಷ್ಟಪಟ್ಟು ಬಿಟ್ಟಿಯೋ ನಾನಿಂದ ತಪ್ಪು ಕೆಲಸ ಏನು ಮಾಡಲ್ಲ, ಅಣ್ಣ ಕಳ್ತನ ಮಾಡಲ್ಲ, ಕಳ್ತನ ಮಾಡಲ್ಲ ಚಕ್ಕು. ಕಣ ಮುಂಡದೆ, ಪೂಜೆಯಲ್ಲಿ ನಾಯನ ಗ್ರಹಾಗಿ ನುಗ್ಗಿ ಇಲ್ಲಿಗೆ ಹಾಕೋ ಬಂದ ಪೀಡೆ, ತಗ ಮೋಸ ಕೊಳ್ಳೆ ಮಾಡಿ ಜೇಲಿಗೆ ಹೋಗಿದ್ದವನು ಅಣ್ಣ, ದೊಡ್ಡ ಅಡ್ವೊಕೇಟ್ ಅಂತ ತಿಳಿದು ಈಗ ನಮ್ಮ ಮರ್ಯಾದೆ ಕಳಿಯಕ್ಕೆ ಬಂದ್ಯಾ? ಆಗುತ್ತಿಲ್ಲದ ಮಗ ನನಗೆ ಮತ್ತೆ ಬೇಕಾಗಿಲ್ಲ, ಹೋಗಾಚೆಗೆ ನನಗೆ ಮುಖ ಬಾರ್ದು ಬರ. ಏನಾಗ ನೋಡ್ತಿದ್ಯಾ, ಈಗಲೇ ಪೊಲೀಸ್ ಫೋನ್ ಮಾಡಿ. ಹೋಗ್ಲಿ ಬಿಡು, ಹೊಡೆದು ಕೈ ಎತ್ತದೆ ಏ ಚಿಂತಾನೆ ಇದ್ದ, ಯಾರೋ ಪಾಪ ಹುಚ್ಚ ಅಂತ ಕಾಣುತ್ತೆ, ಹೋಗಪ್ಪ ನೀನು ಹೋಗಪ್ಪ. ಅಮ್ಮ, ಅವನು ಯಾರು ಅಂತ ತಿಳ್ಕೊಂಡೆ? ನೀನು ಹೇಳಿದ ಪಕ್ಕ ಕೇಳಿ ರಾಜ. ರಾಜ ಇನ್ನು ಎಚ್ಚರವಾಗಿದ್ಯಾ? ಇಷ್ಟೊತ್ತಿನ ರಾತ್ರಿ ಎಲ್ಲಿ ಹೋಗಿದ್ರಿ?
ಎಲ್ಲಿ ಹೋಗಿದ್ದ? ಎಲ್ಲಿ ಹೋಗಿದ್ದ ಹೇಗೆ ಹೇಳಲಿಕ್ಕೆ ಆಯ್ತು? ನನಗೆ ತುಂಬ ತುಳುಕ್ತಾ ಇರೋದು ಸಂತೋಷನ ಸಂಕಟನ ಗೊತ್ತಾಗ್ತಾ ಇಲ್ಲ. ಏನ್ ಹಾಗಂದ್ರೆ? ಗಾಯತ್ರಿ, ನಾನು ಯಾರ ಮೇಲೆ ದ್ವೇಷ ತೀರಿಸ್ಬೇಕು ಅಂತ ಹೋಗಿದ್ನೋ ಅವನೇ ನನ್ನ ಅಣ್ಣ ಅಂತ ಗೊತ್ತಾಯ್ತು. ಅಮ್ಮನ್ನು ನೋಡ್ದೆ ಗಾಯತ್ರಿ. ಹೌದೇ, ನೀವು ಯಾರನ್ನು ಹೇಳಿದ್ರಿ? ನಾನು ಹತ್ತಾರು ಸಲ ಜೈಲಿಗೆ ಹೋಗಿ ಬಂದಿರೋ ಕೇಳಿ ಅಮ್ಮ ಅಂತ ಹಾಕಿ ಆ ಯೋಗ್ಯತೆ ನನಗಿಲ್ಲ. ಆಯ್ತು, ನೀನ್ ನನ್ಗೊಂದು ಪ್ರಮಾಣ ಮಾಡ್ಕೊಡ್ಬೇಕು. ಪ್ರಾಣ ಹೋದ್ರು ಅಮ್ಮ ಅಣ್ಣ ಇದೇ ಊರಲ್ಲಿದ್ದಾರೆ ಅಂತ ಯಾರ ಹತ್ರ ಹೇಳ್ಬಾರ್ದು. ಪ್ರಮಾಣ ಮಾಡ್ಕಾಯ್ತು. ಇಲ್ಲೇ ನಾನು ನಿನ್ ಬರ್ತಿರೋದು? ಹೌದು, ಯಾಕೆ? ಇದು ನಮ್ಮ ಅಣ್ಣನ ಮನೆ ಗಾಯ. ಹೌದಾ? ಚೇತಮ್ಮರ್ ನಿನ್ ತಾಯಿನ? ಹೌದು. ಅಂದ್ರೆ ರೂಪ ನಿಮ್ಮ ಅಣ್ಣನ ಮಗ್ಳ? ನಾ ಬರ್ತೀನಿ, ನೀವು ಹೋಗಿ. ಗಾಯತ್ರಿ, ನಾನು ಯಾರಂತ ಅವ್ರಿಗೆ ಹೇಳ್ಬಾರ್ದು, ಯಾಕೆ ಇರ್ತಾನೆ. ಮತ್ತೆ ಕೊನೆ ಇನ್ ಮುಂದೆ ನೀನು ಮನೆಗೆ ಬರ್ಕೊಡ್ತು. ಆದ್ರೆ ಉಡುಪು ಮಾತ್ರ ಬೇರೆಯಾಗಿತ್ತು ಅಷ್ಟೇ. ನಿಮ್ಗೆ ನನ್ನಿಂದ ಸದಾ ಗೀತನ ನೆನಪೇ ಬರ್ತಿರ್ತೆ. ನಾನ್ ನಿನ್ ಕಣ್ಣಿಗೆ ಗಾಯತ್ರಿಯಾಗ ಕಾಣ್ತಿರೋದು ಯಾವಾಗ? ನೀನ್ ನನ್ನ ಸೊಸೆಯಾಗಿ ಮನೆಗೆ ಬಂದಾಗ. ಅಮ್ಮ, ದೇವರ ಕೈಯೊಂದಿದ್ರೆ ಖಂಡಿತ ನಿಮ್ ಸೊಸೆಯಾಗ ಬಂದ್ಬಿಡ್ತೀನಿ. ನಿಜಾನಮ್ಮ, ನನ್ನ ರೂಪನಿಗೆ ಅಮ್ಮನೇ ಬಂದ ಹಾಗಾಗುತ್ತೆ. ಮನಸ್ಸೇನೋ ಇದೆ, ಆದ್ರೆ ಹೆಂಡತಿ ಕೈಗಿನ್ನೂ ಸಿಕ್ಕಿಲ್ಲ. ನಿನಗೂ ಹಾಗೆ? ಏನು? ನಂದು ರಿವರ್ಸ್ ಗೇರು ಅಂದ್ರೆ ನಾನು ಅವಳ ಕೈಗಿನ್ನೂ ಸಿಗ್ಲಿಲ್ಲ. ಯಾಕಪ್ಪ ಒಂಥರ ಪೆಚ್ಚಾಗಿದೆಯಾ? ಗಾಯತ್ರಿ ನಮ್ಮ ಮನೆಗೆ ಬಿದ್ದು ಬಂದಿಯಾ? ಗಾಯತ್ರಿ ಗಾಯತ್ರಿ ಗಾಯತ್ರಿ. ಅಮ್ಮ, ಇನ್ಮೇಲೆ ಅವಳ ಹೆಸರೇತ್ ಬೇಡಮ್ಮ. ಯಾಕೆ? ಏನಾಯ್ತು? ಅವಳ ನಡವಳಿಕೆ ಸರಿಯಿಲ್ಲ. ಯಾಕೆ? ಕಣ್ಣಾರೆ ಕಂಡಿದ್ದನ್ನು ಹೇಳ್ತಿದ್ದೀನಮ್ಮ. ಗಾಯತ್ರಿ ಅಂತ ಅವಳಲ್ಲ. ಅಲ್ಲವೇ ಅಲ್ಲ, ಹೆಣ್ಣಿನ ವಿಷಯದಲ್ಲಿ ಕಣ್ಣನ್ನು ನಂಬಬಾರದು. ಹೇಗೆ ನಂಬದೆ ಇರೋಕ್ಕಾಗತ್ತೆ? ಅವಳು ಕಾರಿಂದ ಇಳಿದ ತಕ್ಷಣ ಯಾರ ಜೊತೆ ಚೆಲ್ಲಾಟ ಆಡಿದ್ಲು ಗೊತ್ತಾ? ಚೆಲ್ಲಾಟ? ನಮ್ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಹೇಗೆ ಹೋದ್ಲಲ್ಲ? ಅಮ್ಮ, ನೀನು ಯಾರನ್ನ ಪಕ್ಕ ಕೇಡಿ ಮತ್ತು ದೊರೆಡುಕುರ ಅಂತ ಹೇಳ್ತಿದ್ಯೋ ಆ ರಾಜನ ಮನೇಲಿ ವಾಸವಾಗಿದ್ದಾಳ ಅವಳು. ಮನೆ ಬಾಗಿಲು ಇಳಿದ ತಕ್ಷಣ ಅವನು ಬಂದು ಅವಳು ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದ. ಆ ಹುಡುಗಿ ನಡತೆ ಅಷ್ಟು ಕೆಟ್ಟದ್ದು. ಆ ರಾಜನ ಕಳ್ಳರ ಸಹವಾಸ
ಮತ್ತೆ ಇವರು ನಮ್ಮ ಮನೆಗೆ ಬರೋದ್ರಲ್ಲಿ ಯಾವ್ದಾದ್ರು ಪಿತೂರಿ ಇರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಮಶಾನಕ್ಕ ನಾ ಬರಲ್ಲ, ನೀ ಒಬ್ಬನೇ ಹೋಗು. ಉಳ್ಳ ಮಗನೇ ನಂತರ ಸರ್ಕಸ್ ಆಡ್ತೀಯ. ನಾನ್ ನಿನ್ನೆ ಹುಡುಕೊಂಡು ಬರ್ತಾ ಇದ್ದೆ. ನಾನೀಗ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ಗೋವಾದಿಂದ ಬರೋ ಮ್ಯೂಸಿಕ್ ಪಾರ್ಟ್ ರಿಸೀವ್ ಮಾಡೋಕೆ. ಅವ್ರು ನಾನ್ ಮಾಯಾದೇವಿ ಹತ್ರ ಸಾಧಿಸ್ಬೇಕು. ಅಲ್ಲಿಗೆ ನಾನು ಬರ್ಬೇಕೇನು? ಹೌದು. ರಾಜಾ, ರಾಜಾ ಹೇಗ್ ಬಾರೋ ಇಲ್ಲಿ? ಇವತ್ ರಾತ್ರಿ ನಾರ್ತ್ ಎಂಡ್ ಹೋಟ್ಲಲ್ಲಿ ಪಾರ್ಟಿ, ಗೋವಾದಿಂದ ಹಾಡಾಡೋರು ಬರ್ತಾರಂತೆ. ದೊಡ್ಡ ಸಂಗೀತ ರಸಿಕ ಹೋಗಲ ತಿಪ್ಪ. ಅಯ್ಯೋ ಬೆಪ್ಪೆ, ವಿಷಯ ಕೇಳೋ ಇಲ್ಲಿ, ಹಾಡೋರ್ನ ಮಾಯಾದೇವಿ ಹಾರ್ಸ್ಕೊಂಡು ಹೋಗ್ತಾಳಂತೆ. ಏಕ್ ಶುಕ್ರವಾರ ಕೀ ವಾಸ್ಕೋಡಿ ಗಾಮ ಗಲಾಟ ಗೋವಾ. ಗೋವಾ ಯಾರು? ಗೋವಾ ಇಂದ ಬಂದಿರೋ ಸಿಂಗರ್ ನೀನೇನ ಅಂತ ಕೇಳ್ತಿದ್ದ ನಾನು. ಬರಾಕಿ ಏಕ್ ಪ್ರೋಗ್ರಾಮ್ ಕೀಕಾ ಕಿತ್ನಾ ಮಸಾಲಾ ಮಸಾಲಾ. ಒಂದು ಪ್ರೋಗ್ರಾಮ್ ಎಷ್ಟು ದುಡ್ಡು ತಗೋದಿರ ಅಂತ ಕೇಳ್ತಿದ್ದಾರೆ. ಇಂಥವ್ರ ಹಮ್ ಬೇವರ್ಸಿ 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 ಕಾ ದರಿದ್ರ. ಎರಡ್ ಸಾವಿರ ಪ್ರೋಗ್ರಾಮ್ ಮಾಡ್ತಾನ ಅದಕ್ಕೆಲ್ಲ ಕೇಳ್ತಿಲ್ಲ. ಏನು ದಾಹ ಯಾವ ಮಾಹ ಗಲಾಥ ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ಗಲಾಥ ಗೊತ್ತಾ? ಗೊತ್ತಿಲ್ಲ ಗೊತ್ತಿಲ್ಲ. ಸರಿ ಗಲಾಟಿಕ ಗೊತ್ತಿಲ್ಲ ಕರ್ಕೆ ತುಂಬ ಗಲಾಟಿಕ ಮಾಡೋಕೆ ಮಾರೋಕೆ. ಸಂಪಾದ ಗಾಡಿಯಲ್ಲಿ ಹಾಡಿ ಒಂದಾಗಿ ಪ್ರೇಮದಲ್ಲಿ ಆನಂದವೇನು ಮಾತಿನಲ್ಲಿ ಹೇಳಲಾರೆ ನೋಡಿದಾಗ ಸಂಭ್ರಮವೇನು ಹೂಡಿದಾಗ ಉಲ್ಲಾಸವೇನು ಆಸೆಯನ್ನು ಕಾಣಲಾರೆ ಕಣ್ಣಲ್ಲೇ ಕಾತರ ಮನದಲ್ಲೇ ಆತುದ ಕಣ್ಣಲ್ಲೇ ಕಾತರ ಮನದಲ್ಲೇ ಆತುದ ಸುಖವನ್ನು ಕಾಣೋಕ್ಕೆ ಆಧಾರ ಸುಖವನ್ನು ಕಾಣೋಕ್ಕೆ ಆಧಾರವು ಪ್ರೀತಿ ಮಾಡಬೇಕು ನಾನು ನೀನು ನೀನು ನಾನು ನಾನು ನೀನು ನೀನು ನಾನು ಸೇರಿ ಆಡಬೇಕು ನೀನು ನಾನು ನಾನು ನೀನು ನೀನು ನಾನು ನಾನು ನೀನು
ಹಸಿರ ವೇಳೆಯಲ್ಲಿ ಜೋಡಿ ಹೂವಾಗಿ ತಂಪಾದ ಗಾಳಿಯಲ್ಲಿ ಹಾಡಿ ಒಂದಾಗಿ ಕತ್ತರಿಸಿ ಎಸಿಬೇಕು. ನನ್ನ ತಂದೆ ಜೀವದ ಬದಲು ನಿನ್ ಜೀವ ತೆಗಿಬೇಕು. ನಾನು ಬಲಿ ತೆಗೆದುಕೊಂಡಿರೋ ಸಂತೋಷ್ ನಂತವರು ನೂರಾರು ಜನ. ಯಾರ ದ್ವೇಷನು ನನ್ನ ಒಂದು ಕೂದು ಸಹ ಅಲ್ಲಾಡ್ಸೋಕ್ಕಾಗಲ್ಲ. ನಾನು ಒಬ್ಬ ಸಾಕು. ತಂದೆ ಜೊತೆಲಿ ಅವರೆಲ್ಲರ ಆತ್ಮಶಾಂತಿಗೋಸ್ಕರ ನಿನ್ ರಕ್ತ ದರ್ಪಣ ಕೊಡ್ತೀನಿ. ನೀನು ಈ ಹುಲಿ ಬಾಯಿನಲ್ಲಿ ಸಿಕ್ಕಿರೋ ಇಲಿ, ಇನ್ನು ಅರ್ಧ ಗಂಟೆ ಒಳಗೆ ನಿನ್ನ ಚರ್ಮ ಚೂರು ಚೂರಾಗಿ ಹರಿದು ನೀಲಿ ನೀಲಿ ಅಂತ ಒದ್ದಾಡಿ ಸಾಯ್ತೀಯ. ನಿನ್ನಲ್ಲಿರೋ ಕ್ರೋಧ ತೀರೋವರೆಗೂ ನಾನು ಸಾಯಲ್ಲ. ಸಾಯಲ್ಲ ನೀರು ನೀರು ಬೇಕಾ? ಕುಡಿ. ನೀರು ಬೇಕಾ? ನಾ ಸಿಗ್ಗಟ್ಟ ನಾಯೇ
ರಾಜ ತಪ್ಪಿಸ್ಕೊಂಡ ಅಂತ ನೀವು ಸಹಿತ ಬಂದು ಹೇಳ್ತಿದ್ಯಾ? ಹ್ಮ್, ಹೇಳ್ಕೊಂಡು ಹೋಗು, ಇವನ್ನ ಮುಗಿಸ್ಬಿಡು. ಮೇಡಮ್, ಮೇಡಮ್, ರಾಜ ಇನ್ನುಳಿಬಾರ್ದು. ಏನ್ ರಾಜ, ಸೋನೆ ತಿಪ್ಪೆ ಯಾರು ಕಾಣಿಸ್ತಾನೆ ಇಲ್ಲ? ಚರ್ಚಿಗೆ ಹೋಗಿದ್ದಾರೆ. ನೀನ್ ಯಾಕೆ ಇಲ್ಲಿಗೆ ಬಂದ? ರಾಜ, ನಿನ್ನಿಂದ ನನಗೊಂದು ಉಪಕಾರ ಆಗಬೇಕಾಗಿದೆ. ಆ ಮುದುಕ ಸೀನಿಯರ್ ಇದ್ದಾನಲ್ಲ, ಅವನು ನನಗೆ 1.5 ಲಕ್ಷ ರೂಪಾಯಿ ದಗ ಹಾಕ್ಬಿಟ್ಟಿದ್ದಾನೆ. ಅವನು ಹೆದರ್ಕೊಳ್ಳೋದು ನಿನಗೊಬ್ಬನಿಗೆ. ಅವನ ನೀನು ಬೆದರ್ಸ್ಬಿಟ್ರೆ ಹಣ ಕೊಟ್ಬಿಡ್ತಾನೆ. ಅದರಲ್ಲಿ ನಿನಗರ್ಧ, ನನಗರ್ಧ. ಬೇಕಾಗಿಲ್ಲ, ಇನ್ನೊಂದು ಸ್ಮಗ್ಲರ್ ಸಹವಾಸ ಬೇಕಾಗಿಲ್ಲ. ಇಲ್ಲಿವರೆಗೆ ನಾನು ಸಿಕ್ಕಿಲ್ಲವನ್ನ ಹಾಗಿದ್ದೆ. ಆದ್ರೆ ಈಗ ನೀವು ಪ್ರೀತಿಸೋರಿದ್ದಾರೆ, ಪ್ರೇಮಿಸೋರಿದ್ದಾರೆ. ಇನ್ನಿಮ್ ಸಹವಾಸ ಬೇಕಾಗಿಲ್ಲ. ದಯವಿಟ್ಟು ಸ್ವಲ್ಪ ಗ್ಲಾಸ್ ತಗೋತೀಯಾ? ರಾಜ, ಅನ್ಯಾಯವಾಗಿ ಅವಕಾಶ ಕಳ್ಕೋತಾರೆ. ಈಗ ನಾನು ಮಾಡೋ ಸಹಾಯದಲ್ಲಿ ಹೆಚ್ಚು ಉಪಕಾರ ನಿಮಗೆ ಇರುತ್ತೆ. ನಿನ್ನ ಮುಖ್ಯ ಉದ್ದೇಶ ದೇಶ ತೀರೋದಕ್ಕೆ ದಾರಿ ಸಿಗುತ್ತೆ. ನೀನು ಮಾಯಾದೇವಿಯಿಂದ ತಪ್ಪಿಸ್ಕೊಂಡು ಬಂದಲ್ಲ, ಅದು ಅವಳ ಪರ್ಮನೆಂಟ್ ಸ್ಥಳ ಅಲ್ಲ. ಅವಳು ಇರೋದಿಲ್ಲ ನೋಡು. ಅಷ್ಟು ಹೇಳಿ ನನ್ಗೆ, ನೀನು ಕೇಳಿದ ಉಪಕಾರ ಮಾಡಕ್ಕೆ ನಾನು ಸಿದ್ಧವಾಗಿದ್ದೆ. ನಿಧಾನ ನಿಧಾನ. ಬೇಕಾಗಿರೋದಲ್ಲ, ಮಾಯಾದೇವಿ ಎಲ್ಲಿದ್ದಾಳೆ ಹೇಳು. ನಿಧಾನ ನಿಧಾನ. ನಿನ್ನ ಅಡ್ವೊಕೇಟ್ ಸಾಗರ್ ಮಾಲ್ ಸಹಿತ ಪೊಲೀಸರಿಗೆ ಹಿಡ್ಕೊಟ್ಟದ್ದು ಜ್ಞಾಪಕ ಇದೆಯಾ? ಆ ಸಾಗರ್ಗೆ ನೀನು ಅದೇ ಜಾಗದಲ್ಲಿ ಸಿಕ್ತಿ ಅಂತ ಹೇಗೆ ಗೊತ್ತು? ಆ ಸೀನಿಯರೇ ಆ ಸಾಗರ್ಗೂ ಸುದ್ದಿ ಕೊಟ್ಟದ್ದು. ನೀನು ಹೇಳ್ತಾ ಇರೋದು ನಿಜಾನ? ದೇವರಾಣೆಗೂ ಸತ್ಯ. ಸೀನಿಯರ್ ಎಲ್ಲಿ ಸಿಗ್ತಾನೆ ಹೇಳಿ? ಪ್ರತಿ ಶನಿವಾರ ಅವನ ಗೆಸ್ಟ್ ಹೌಸ್ನಲ್ಲಿ ರೌಡಿಗಳಿಗೆಲ್ಲ ರಜಾ ಕೊಟ್ಟು ಅವನೊಬ್ಬನೇ ಮಜಾ ಮಾಡ್ತಿರ್ತಾನೆ. ಬಂದ ನಡಿ. ಮಾಜಿ ಅಡ್ವೊಕೇಟ್ ರಂಗಸ್ವಾಮಿ ಅವ್ರು ಕೊಲೆಯಾಗೋಗಿದೆ. ಅರೆ ಬೇಗ ಬನ್ನಿ, ಅವ್ರ ಗೆಸ್ಟ್ ಹೌಸ್ ನಲ್ಲಿ. ನಾನಿಲ್ಲಿ ಬಂದಾಗ್ಲೇ ಯಾರೋ ಈ ಕೊಲೆ ಮಾಡಿದ್ರು. ನಾನು ಈ ಕೊಲೆ ಮಾಡಿಲ್ಲ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನೀನೇ ಅವ್ನು ಕೊಲೆ ಮಾಡಿರೋದು, ನೀನೇ ಅವ್ನು ಕೊಲೆ ಮಾಡಿರೋದು, ನೀನೇ ಅವ್ನು ಕೊಲೆ ಮಾಡಿರೋದು. ಸರ್, ಇವನೇ ಸರ್ ಅವ್ನು ಕೊಲೆ ಮಾಡಿದ್ದು. ನಾನು ಕೈಯಾರೆ ನೋಡ್ದೆ ಸರ್. ಅರೆಸ್ಟ್ ಸರ್, ನಮ್ಗೆ ಏನೋ ಗೊತ್ತಿಲ್ಲ ಸರ್, ಈ ಕೊಲೆ ನಾನು ಮಾಡಿಲ್ಲ ಸರ್. ಆಲ್ ರೈಟ್ ಆಲ್ ರೈಟ್. ಇನ್ಸ್ಪೆಕ್ಟರ್. ಎಸ್ ಸರ್. ಫೋಟೋಗ್ರಾಫರ್ ಮತ್ತೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಫೋನ್ ಮಾಡಿ. ಎಸ್ ಸರ್. ಬಾಡಿ ಪೋಸ್ಟ್ ಮಾರ್ಟಮ್ಗೆ ಹೋಗೋವರೆಗೂ ಇಲ್ಲಿರೋ ಪದಾರ್ಥಗಳು ಒಂದು ಅಲಗಾಡ್ ಕೊಡುದು. ಎಚ್ಚರಿಕೆಯಿಂದ ಗಾರ್ಡ್ ಮಾಡಿ. ಗಾಯ
ಗಾಯತ್ರಿ 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 ಯಾಕಣ್ಣ ಯಾಕಿಷ್ಟು ಗಾಬರಿ? ರಾಜ ಯಾರನ್ನ ಕೊಲೆ ಮಾಡ್ದ ಅಂತ ಹೇಳಿ ಪೊಲೀಸ್ನವರು ಅವನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬಿಟ್ಟಿದ್ದಾರೆ. ಯಾರು ಮಾಡಿದ್ರು ಒಂದು ಅರ್ಥ ಆಗ್ತಾ ಇಲ್ಲ. ನಾನಂತೂ ಈ ಕೇಸ್ ನಲ್ಲಿ ಬಲವಾಗಿ ಸಿಕ್ಕಾಕೊಂಡ್ಬಿಡ್ತೇನೆ. ಗಾಯತ್ರಿ ಗಾಯತ್ರಿ ನಾನೀ ಕೊಲೆ ಮಾಡಿಲ್ಲ. ಗಾಯತ್ರಿ ನೀನಾದ್ರೂ ನಾನು ನಿರಪರಾಧಿ ಅಂತ ನಂಬ್ತಿದ್ದಾನೆ. ರಾಜ ನನಗೆ ನಿಮ್ಮಲ್ಲಿ ಸಂದೇಹವೇ, ನೀವು ಖಂಡಿತ ಕೊಲ್ಲ ಮಾಡಿಲ್ಲ. ಆದ್ರೆ ಕೋರ್ಟ್ ನಲ್ಲಿ ಪ್ರೂವ್ ಮಾಡಕ್ಕಾಗಲ್ಲ. ಸೇರಿಂದ ತಪ್ಪಿಸ್ಕೊಂಡು ಓಡ್ಬೇಕು, ಇಲ್ಲ ನೇಣು ಹಾಕಿಸ್ಕೊಂಡು ಸಾಯ್ಬೇಕು. ಹಾಗಂದ್ಬಿಡಿ, ಎಷ್ಟೆಷ್ಟು ಪ್ರಯತ್ನಗಳು ಮಾಡಬೇಕು, ಯಾರ್ಯಾರು ಕೈಕಾಲು ಕಟ್ಟಬೇಕು ಎಲ್ಲ ಮಾಡ್ತೀನಿ. ನನ್ನ ಜೀವನೇ ಒತ್ತ ಇಟ್ಟು ನಿಮ್ಮನ್ನ ಬಿಡಿಸ್ಕೊತೀನಿ. ನೀವು ಮಾತ್ರ ಕೆಟ್ಟ ಯೋಚನೆಗಳು ಮಾಡಬೇಡಿ. ನಾ ಬರ್ತೀನಿ ರಾಜ, ಬರ್ತೀನಿ. ರಾಜನ್ನ ಬದುಕೊಡಿ ಸರ್, ನಾವಿಬ್ರು ಸೇರಿ ನಿಮ್ ಋಣನ ದುಡುಗು ತೀರಿಸ್ತೀವಿ. ಆಗೋಲ್ಲಮ್ಮ, ರಾಜನ್ ಕೈಬೆರಳು ಗುರುತು ಚಾಕು ಮೇಲೆ ಸ್ಪಷ್ಟವಾಗಿದೆ. ಈ ಕೇಸ್ ನಾನು ತಗೊಂಡ್ರೆ ನನ್ ನೋಡಿ ಜನ ನಗ್ತಾರಷ್ಟೇ. ಹೋಗೋಗ್ ಆಗಲ್ಲ. 20 ವರ್ಷದಿಂದ ನಾನು ಹಿಡಿದ ಕೇಸು ಒಂದರಲ್ಲೂ ಸೋತಿಲ್ಲ. ಈಗ ರಾಜನ್ ಕೇಸ್ ತಗೊಂಡ್ರೆ ನನ್ನ ಹೆಸರು ಹಾಳಾಗೋಗುತ್ತೆ. ನಿಮ್ಮ ಮಗಳು ನಾನು ಸ್ನೇಹಿತರು ಸರ್, ನನ್ನ ನಿಮ್ಮ ಮಗಳಾಗಿ ತಿಳ್ಕೊಂಡು ಕಾಪಾಡಿ ಸರ್. ಮಗಳೇ ಆದ್ರೂ ಆ ಕೇಸ್ ಗೆಲ್ಲೋಕ್ ಆಗೋದೇ ಇಲ್ಲಮ್ಮ. ಸಾಧ್ಯವೇ ಇಲ್ಲಮ್ಮ, ಸುಪ್ರೀಂ ಕೋರ್ಟ್ ಹೋದ್ರು ಈ ಕೇಸ್ ಗೆಲ್ಲಕ್ಕಾಗಲ್ಲ. ದೇವ್ರೇ ಕಾಪಾಡ್ಬೇಕು. ಹೀಗೆ ಕಣ್ಣೀರು ಸುರಿಸ್ತಾ ಇದೆ ನಾಗಮ್ಮ, ಮುಂದೆ ನಡಿಬೇಕಾದನ್ನ ಯೋಚನೆ ಮಾಡಿ. ಇನ್ನೇನಿದೆ ಅಣ್ಣ, ನಾನು ಮಾಡಬೇಕಾದ ಪ್ರಯತ್ನ ಎಲ್ಲ ಮಾಡಾಯ್ತು, ನಮ್ಮಿಬ್ರು ಕಥೆಯನ್ನು ಮುಗಿದೋಯ್ತು. ಖಂಡಿತ ಇಲ್ಲ ಗಾಯತ್ರಿ, ಖಂಡಿತ ಇಲ್ಲ. ಆ ಅಡ್ವೊಕೇಟ್ ಸಾಗರ್ ಮಗಳನ್ನ ತಾಯಿ ಹಾಗೆ ನೋಡ್ಕೊಳ್ಳಿವ ನೀನು? ಆ ಸಾಗರ್ ನಿಜವಾಗ್ಲೂ ಕೊಲೆ ಮಾಡಿದವ್ರನ್ನೇ ಬಿಡುಗಡೆ ಮಾಡ್ತೋ ಧೀರ, ಅವನ ಕೈಲಿ ಇಷ್ಟೊಂದು ಉಪಕಾರ ಮಾಡಲು ಸಾಧ್ಯ ಇಲ್ವಾ? ನಮ್ಮ ರಾಜನ್ ಏನಾದ್ರೂ ಉಳ್ಕೋಬೇಕು ಅಂತಂದ್ರೆ ಆ ಸಾಗರ್ ಒಬ್ಬನ ಕೈಲೇ ಸಾಧ್ಯ ಗಾಯತ್ರಿ, ಅವನೊಬ್ಬನ ಕೈಲೇ ಸಾಧ್ಯ. ನನ್ನಿಂದ ಆಗಲ್ಲ ಅಂತ ಹೇಳಿದ್ರು ಮತ್ತೆ ಮತ್ತೆ ಬಂದು ಯಾಕೆ ಒತ್ತಾಯ ಮಾಡ್ತಿದ್ಯಾ? ಕೊಲೆಗಾರನ ಬಿಡಿಸಿ ಬಿಡಿಸಿ ನನ್ನ ಮನೆ ನಾನೇ ಹಾಳು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ವೃತ್ತಿನೇ ಬೇಡ ಅಂತ ಬಿಟ್ಬಿಟ್ಟಿದ್ದೇನೆ. ಈಗ ನಾನು ಯಾರ ಪರವಾಗಿ ವಾದಿಸೋಕೆ ಹೋಗಲ್ಲ. ನೀವು ಈ ಕೋರ್ಟ್ ಹಾಕೊಳ್ಳಬೇಕು, ಈ ಕೇಸ್ ತಗೊಳ್ಳಬೇಕು, ರಾಜ ಬಿಡುಗಡೆ ಆಗಲೇಬೇಕು. ಖಂಡಿತ ಕೊಲೆ ಮಾಡಿದ್ದ ಅವರಲ್ಲಿ ನನಗೆ ನಂಬಿಕೆ ಇದೆ. ನನ್ನ ಮಾತಿನಲ್ಲಿ ನಿಮ್ಗೆ ನಂಬಿಕೆ ಇದೆ. ನಿನ್ನ ಮಾತು, ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ಹೇಳಿದ್ ನಿನ್ನ ಮಾತು, ಆ ಕೇಳಿ ರಾಜನ ಕಳ್ಳ ಪ್ರೇಸಿ ಆಗಿರೋ ನಿನ್ನ ಮಾತು ನಾನು ನಂಬಬೇಕೆ? ಮದುವೆಯಾಗಬೇಕು ಅಂತ ಇಷ್ಟಪಟ್ಟಿದ್ದೆ. ನನಗೋಸ್ಕರ ಅಲ್ಲ, ನಿನ್ನ ಹಚ್ಕೊಂಡಿರುವ ಆ ರೂಪಗೋಸ್ಕರ. ಈತ ಆರಿಸ್ಬಿಟ್ಟು ಹೋದಿ ಮನೆ ದೀಪಾನ, ನೀ ಬಂದು ಬೆಳಗಿಸ್ತೀಯ ಅಂತ ಅಮ್ಮ ಆಸೆ ಇಟ್ಕೊಂಡಿದ್ದ, ಮತ್ ನೀನು ರಾಜನ ಜೊತೆ ಚೆಲ್ಲಾಟ ಆಡ್ತೀಯ. ನನ್ನನ್ನು ಕ್ಷಮಿಸ್ಬಿಡಿ ರಾಜನ್ನ, ನಾನು ಮನಸಾರ ಪ್ರೀತಿಸುತ್ತಿದ್ದೇನೆ. ಹಾಗಾದ್ರೆ ಈ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ನೀನ್ ಯಾಕೆ ಹೇಳಿದೆ? ಅದು ಅದು ನಾನೇನು ಹೇಳಿ, ದೇವರ ಕೈ ಇದ್ರೆ ದೇವರ ಕೈ ಇದ್ರೆ ಅಂತ ಸಾಧಾರಣವಾಗಿ ಹೇಳ್ಬಿಟ್ಟೆ ಅಷ್ಟೇ. ನೀನು ಸಾಧಾರಣವಾಗಿ ಹೇಳಬಹುದು, ಆದ್ರೆ ಆ ಮಾತಿನಿಂದ ಈ ಮನೆ ಏನ್ ಗತಿ ಆಗಿದೆ ಗೊತ್ತಾ? ಅದು ನನ್ ತಪ್ಪಲ್ಲ, ನನ್ನ ಆಸೆ ಬಿಟ್ಬಿಡಿ, ನಾನು ರಾಜನ್ಗೆ ಹೆಂಡತಿ ಆಗೋಳು. ನೀನು ನನ್ನ ಮದುವೆ ಆಗೋದು ಬೇಡ, ಆದ್ರೆ 16 ವರ್ಷದ ಜೈಲಿಗೆ ಹೋಗಿ ಈಗ ಈ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋ ಆ ಚಂಡಾಲನ ಕೈ ಹಿಡಿತಿ ಅಂತ ಮಾತ್ರ ಹೇಳ್ಬೇಡ. ಯಾಕೆಂದ್ರೆ ಕಳ್ಳನ ಹೆಂಡತಿ ಎಂದಿದ್ರು ಮುಂಡೇನೆ. ನೀನು ಹೋದ್ರೆ ನ್ಯಾಯಶಾಸ್ತ್ರಕ್ಕೆ ಬೆಂಕಿ ಬಿತ್ತು. ಗಾಯತ್ರಿ ರಾಜನ ನೇಣು ಹಾಕೋಕೆ 4 ನಿಮಿಷ ಮುಂಚೆ ಅವ್ರ ಕೈಲಿ ಕುಂಕುಮ ಹಚ್ಕೊಟ್ಟು ಆ 4 ನಿಮಿಷದ ಮುತ್ತೈದ ತನಕ ಆನಂದನೆ ನಾನು ಸಾಯಿವರೆಗೂ ಅನುಭವಿಸ್ತೇನೆ ಹೊರತು ನಿನ್ನಂತ ವಿಷದ ಕೈಯಲ್ಲಿ ಎಂದು ಕೊಟ್ಟಿದ್ದೆ. ಯುವರ್ ಆನರ್, ಸರ್ಕಾರದ ಪರವಾಗಿ ರಂಗಸ್ವಾಮಿ ಅವರ ಕೊಲೆ ಮೊಕದ್ದಮೆಯ ವಾದವನ್ನು ಸಂಗ್ರಹಿಸಿ ತಮ್ಮ ಮುಂದೆ ಇಡ್ತಾ ಇದ್ದೆ. ಮುಖ್ಯವಾಗಿ
ಸುಪ್ರಸಿದ್ಧ ಅಡ್ವೊಕೇಟ್ ಸಾಗರ್ ಅವರ ಸಾಕ್ಷ್ಯಾಧಾರದ ಪ್ರಕಾರ ಆರೋಪಿ ಕೊಲೆ ಮಾಡಿರೋದ್ರಲ್ಲಿ ಯಾವ ಸಂಶಯಕ್ಕೂ ಆಸ್ಪದವಿಲ್ಲ. ದಿ ಅಕ್ಯೂಸ್ ಇಸ್ ಗಿಲ್ಟಿ ಆಫ್ ಪ್ರಿಮೆಡಿಟೇಟೆಡ್ ಅಂಡ್ ಕ್ಯಾಲ್ಕುಲೇಟೆಡ್ ಮರ್ಡರ್. ಶನಿವಾರ ರಾತ್ರಿ ಚೂರಿ ಒಂದರಿಂದ ಭಯಾನಕ ಕೊಲೆ ನಡೆದಿದೆ. ಪೊಲೀಸ್ ಸೂಪರಿಂಟೆಂಡೆಂಟ್ ಅವರೇ ಆರೋಪಿನ ಕೊಲೆ ನಡೆದ ಸ್ಥಳದಲ್ಲಿ ದಸ್ತಗಿರಿ ಮಾಡಿದ್ದಾರೆ. ಮಾಮೂಲಿನಂತೆ ಆರೋಪಿ ತಾನು ನಿರಪರಾಧಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಳ್ಳ ಸಾಗಾಣಿಕೆಯಲ್ಲಿ ಆರೋಪಿಗೆ ಬೆಂಬಲವಾಗಿದ್ದ ದಿವಾಕರ್ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದು ಅಪ್ರೂವರ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಯುವರ್ ಆನರ್, ಪಾಶ್ಚಾತ್ಯ ದೇಶಗಳಲ್ಲಿ ಇಂಥ ಮುಖ್ಯ ಮೊಕದ್ದಮೆ ವಿಚಾರಣೆಗಳನ್ನ ವಿಡಿಯೋ ಟೇಪ್ ರೆಕಾರ್ಡಿಂಗ್ ಮಾಡಿಸಿಕೊಳ್ಳೋದು ಪದ್ಧತಿ. ಅದರಲ್ಲಿ ವಿವರಣೆ ಕೊಟ್ಟವರ ಮುಖಭಾವ, ಉದ್ವೇಗ ಸ್ಪಷ್ಟವಾಗಿರುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ವಿಡಿಯೋ ಸಿಸ್ಟಮ್ ಬಂದಿರೋದು ನಮ್ಮ ಕರ್ನಾಟಕದಲ್ಲಿ. ಅದರ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬೇಕು. ಯುವರ್ ಆನರ್, ಕೆಳಕೋಟ್ನಲ್ಲಿ ಅಟಾಚ್ಡ್ ಸರ್ಜನ್ ಪೋಸ್ಟ್ಮಾರ್ಟಮ್ ಬಗ್ಗೆ ಕೊಟ್ಟ ವಿವರಣೆನ ತಾವು ಪರಿಶೀಲಿಸ್ತೀವಿ. ಎಸ್ ಸರ್. ಸತ್ತವನ ಹೃದಯದ ಕೆಳಭಾಗಕ್ಕೆ ಎಡಗಡೆಯಿಂದ ಒಂದು ವಕ್ರಕೋನದಲ್ಲಿ, ದಟ್ ಈಸ್ ಫ್ರಮ್ ಅನ್ ಅಬ್ಯೂಸ್ ಆಂಗಲ್ ಅಲ್ಲಿ ಇರಿದಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳಬಲ್ಲೆ. ಯುವರ್ ಆನರ್, ಆರೋಪಿ ರಾಜ ರಂಗಸ್ವಾಮಿಯವರ ಮನೆಗೆ ಚಾಕು ತಗೊಂಡು ಹೋಗಿರ್ಲಿಲ್ಲ, ನಾನು ಅಲ್ಲಿಗೆ ಹೋಗೋದ್ರಲ್ಲಿ ಕೊಲೆ ನಡೆದು ಹೋಗಿತ್ತು ಅಂತ ಹೇಳಿದ್ರು. ಆ ಚಾಕುನ್ ಗುರುತಿಸಿ ಇದು ಇವಂದೆ ಅಂತ ಒಪ್ಕೊಂಡಿದ್ದಾರೆ. ಯುವರ್ ಆನರ್, ಬೆರಳಚ್ಚು ತಜ್ಞರ ವರದಿ ನೋಡಿ ಪ್ಲೀಸ್. ಸ್ವಿಚ್ ಆನ್. ಎಸ್ ಸರ್. ಚಾಕುವಿನ ಮೇಲೆಯೂ, ಟೀಪಾಯ್ ಮೇಲಿದ್ದ ಗ್ಲಾಸಿನ ಮೇಲೆಯೂ ಆರೋಪಿಯ ಕೈಬೆರಳಚ್ಚು ಮಾತ್ರ ಇದೆ. ಇನ್ನೊಂದರ ಮೇಲೆ ರಂಗಸ್ವಾಮಿಯವರ ಕೈಬೆರಳಚ್ಚು ಮಾತ್ರ ಇದೆ. ಯುವರ್ ಆನರ್, ಮಾಜಿ ಖೈದಿ ಹಾಗೂ ಕುಪ್ರಸಿದ್ಧ ಕಳ್ಳ ಸಾಗಾಣಿಕೆಗಾರನಾಗಿದ್ದು ಈಗ ಅಪ್ರೂವರ್ ಆಗಿರೋ ಈ ದಿವಾಕರ್ ಹೇಳಿಕೆ ಪ್ರಕಾರ ಈ ಕೊಲೆ ಮಾಡೋದ್ರಲ್ಲಿ ರಾಜನಿಗಿದ್ದ ಉದ್ದೇಶ ಕೂಡ ತಿಳಿದು ಬಂದಿದೆ. ಸುಚಾನ್. ಎಸ್ ಸರ್. ಕೊಲೆಯಾದ ಹಿಂದಿನ ಗುರುವಾರ ನಾನು ರಾಜನ್ ಭೇಟಿ ಮಾಡಿ ರಂಗಸ್ವಾಮಿಯವರು ನಾನು ಕೊಡಬೇಕಾದ ಹಣನ ವಸೂಲಿ ಮಾಡಿಕೊಡಿ ಅಂತ ಕೇಳ್ಕೊಂಡದ್ದು ನಿಜ ಸ್ವಾಮಿ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದ ರಾಜ. ಆದ್ರೆ ಈತ ಆತನ ಕುಂದೇ ಬಿಡ್ತಾನೆ ಅಂತ ನಾನು ಕಂಠ ತಿಳ್ಕೊಂಡಿರಲ್ಲ ಸ್ವಾಮಿ. ನಾನು ರೂಮ್ ನೋಡಕ್ ಹೋದೆ, ರಾಜ ತನ್ನ ಚಾಕುನಿಂದ ರಂಗಸ್ವಾಮಿಯವರು ಇರಿದಿದ್ದನ್ನ ನಾನು ಕಣ್ಣಾರ ಕಂಡೆ ಸ್ವಾಮಿ. ಯುವರ್ ಆನರ್, ಅತ್ಯಂತ ಪ್ರತಿಭಾಶಾಲಿಗಳು ನಿಷ್ಠಾವಂತರು ಆದ ಅಡ್ವೊಕೇಟ್ ಸಾಗರ್ ಅವರ ಹೇಳಿಕೆ ಪ್ರಕಾರ ಈ ರಾಜನೇ ಕೊಲೆ ಮಾಡಿರೋದು ಅನ್ನೋದನ್ನ ಸಮರ್ಥಿಸ್ತಾ ಇದೆ. ಎಸ್ ಯುವರ್ ಆನರ್, ತೀರಿಕೊಂಡ ರಂಗಸ್ವಾಮಿ ಮೂಲಕನೆ ಈ ರಾಜ ಕಳ್ಳ ಸಾಗಾಣಿಕೆಯವನು ಅಂತ ನಂಗೆ ತಿಳಿದಿತ್ತು. ಅವರಿಬ್ಬರ ಮಧ್ಯ ದ್ವೇಷ ಇದ್ದಿರಲೇಬೇಕು. ಈ ಕೊಲೆಯ ಹಿನ್ನೆಲೆ ಉದ್ದೇಶ ಸಾಕ್ಷಿಗಳ ಮೂಲಕ ಯಾವ ಸಂಶಯಕ್ಕೂ ಆಸ್ಪದವೇ ಇಲ್ಲದ ಹಾಗೆ ವ್ಯಕ್ತವಾಗಿದೆ. ಹತ್ತಾರು ಬಾರಿ ಜೈಲು ಶಿಕ್ಷೆ ಅನುಭವಿಸಿದ್ರು ಈ ರಾಜ ನಾಗರಿಕನಾಗೋದಕ್ಕೆ ಪ್ರಯತ್ನನೇ ಪಡಲಿಲ್ಲ. ಕೊನೆಗೂ ಕೊಲೆಗಾರನಾಗಿ ಇಲ್ಲಿ ಬಂದು ನಿಂತಿದ್ದಾನೆ. ಇವನಿಗೆ ಯಾವ ರೀತಿಯೂ ಕನಿಕರ ತೋರಿಸಬಾರದು. ಯುವರ್ ಆನರ್, ಈ ಕೊಲೆಗಾರಿಕನಿಗೆ ಅತಿ ಹೆಚ್ಚಿನ ಶಿಕ್ಷೆ ವಿಧಿಸಬೇಕು ಅಂತ ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ. ದಟ್ಟಾಲಿ ಯುವರ್ ಆನರ್. ಸದರಿ ಕೇಸಿನಲ್ಲಿ ಆಪಾದಿತ ರಾಜನೇ ಕೊಲೆ ಮಾಡಿದ್ದಾನೆ ಎನ್ನುವುದು ಅವನ ಪೂರ್ವ ಜೀವನ ಸಂದರ್ಭ ಸಾಕ್ಷಿಗಳ ಮೂಲಕ ಸ್ಥಿರಪಟ್ಟಿರುವುದರಿಂದ ರಾಜನಿಗೆ ಐಪಿಸಿ 302 ಸೆಕ್ಷನ್ ಪ್ರಕಾರ ಮರಣದಂಡನೆ ವಿಧಿಸಿದ್ದೇವೆ. ಇದೇ ಜನವರಿ 29 ತಾರೀಕು ಮರಣದಂಡನೆ ನೆರವೇರಿಸಬೇಕೆಂದು ಆಜ್ಞೆ ಮಾಡಲಾಗಿದೆ. ಹೇಳಿ, ರಾಜ ಖಂಡಿತ ಈ ಕೊಲೆ ಮಾಡಿಲ್ಲ, ಈ ಕೊಲೆ ಮಾಡಿಲ್ಲ. ನನ್ನನ್ನು ಊಟ ಬೇಡ. ಕೊಲೆಗಾರರ ಕಡೆಯವರೆಲ್ಲ ಹೀಗೆ ಹೇಳೋದು. ಅಮ್ಮ, ನಾನು ದೂರು ಮಾಡಬೇಡಿ. 4 ದಿವಸ ಆದ್ರೂ ನಿಮ್ಮ ರೂಪಕ್ಕೆ ಅಮ್ಮನಾಗ ನಡ್ಕೊಂಡಿದ್ದೆ. ಹರಡಕ್ಕಾದ್ರೂ ನನ್ನ ರಾಜನ್ನ ಬದುಕಿಸಿ. ಹೆಚ್ಚಿಗೆ ಕೆಟ್ಟವಳೆ, ಆಗ ಹೋಗು. ನಿನ್ನ ರಾಜನಂತ ಕಟಿಗಿರನ್ನ ಬಿಡುಗಡೆ ಮಾಡಿಸ್ತ ಪಾಪಕ್ಕೆ ದೇವತಂತ ನನ್ನ ಸೊಸೆನ ಬಲಿ ಕೊಟ್ಟು ಕೂತಿರೋದು. ಅಮ್ಮ, ಇನ್ನೂ ನಿನ್ನಂತ ನೀಚರ ಸಾಹಸ ನನಗೆ ಬೇರೆ ಬೇಡ. ಅಮ್ಮ, ನಾನಿಷ್ಟಿರುವ ಗಾಣಿದೆಲ್ಲ ಮರ್ತುಬಿಡಿ. ನಾಚೆಗಿಲ್ಲದೆ ಪುನಃ ಪುನಃ ನಿಮ್ ಕಾಲ್ಗೆ ಬೀಳ್ತಿದ್ದೀನಿ. ರಾಜನೇ ಕೊಲೆ ಮಾಡಿದಿರೋದು ಅಂತ ನಿಜವಾಗ್ಲೂ ನಿಮಗೆ ತಿಳಿದು ಬಂದ್ರೆ ನೀವೇ ನೇಣು ಹಾಕ್ಬಿಡಿ. ನಾನು ಯಾರ ಪರವಾಗಿ ವಾದಿಸಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ, ನೀನು ಹೋಗು. ಹಾಗನ್ಬಿಡಿ, ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ಒದ್ದು ಕೊಂದ್ಬಿಡಿ. ನನ್ನ ರಾಜನ ಮಾತ್ರ ಬಿಡಿಸ್ಕೊಡಿ. ನೇಣು ಹಾಕುವ 4 ಮುಂಚೆ ಅವನ ಕೈಯಿಂದ ಕುಂಕುಮ ಹಚ್ಚಿಸ್ಕೊಂಡು ಸಾಯೋವರೆಗೂ ಆ ಆನಂದ ಅನುಭವಿಸ್ತೀನಿ ಅಂತ ಹೇಳಿದ್ಯಲ್ಲ,
ಸಾಯೋವರೆಗೂ ಅನುಭವಿಸ್ ಹೋಗು. ಮಮ್ಮಿ ಮಮ್ಮಿ ನನ್ ಬಿಟ್ಟು ಹೋಗ್ಬೇಡ ಮಮ್ಮಿ. ರೂಪಾ ಎಷ್ಟ್ ಸಲ ಹೇಳೋದು ಅವಳ ಹತ್ರ ಹೋಗ್ಬೇಡ ಅಂತ. ನೋಡಮ್ಮ ನಾನು ನಿನ್ ರಾಜನ್ ಪರವಾಗಿ ವಾಪ್ಸಲ್ಲ 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 ನಿನ್ ಹೊರಟೋಗಿಲ್ಲ. ಗಾಯತ್ರಿ ಎಲ್ಲ ಹೇಳ್ಬಿಟ್ಟ. ಹೌದಪ್ಪ ಜಗು, ಈ ಪಾಪಿ ಹೊಟ್ಟೆನೆ ಹುಟ್ಟಿ ಇನ್ನೇ ನರಕ ಹಿಂಸೆ ಪಟ್ಟು ಬಿಟ್ಟಿಯಲ್ಲಪ್ಪ. ಅಮ್ಮ ನನ್ ಕಳ್ಳನೂ ಅಲ್ಲ ಕೊಲೆಗಾರನೂ ಅಲ್ಲ ಅಮ್ಮ, ಎಲ್ಲ ಮಾಯಾದೇವಿ. ಅಮ್ಮನ್ನು ಕೊಂದು ನಿನ್ ತಾಳಿಕ್ಕಿತ್ತಲ್ಲ ಬೀದಿಗಳು, ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನಾನು ಈ ದಾರಿ ಹಿಡಿದೆ. ಆದ್ರೆ ಅವಳಿಂದ ದಾರಿ ನನ್ನನ್ನು ಸಾವಿನ ಮೆಟ್ಲು ಹತ್ತಿಸ್ತಾ ಇದೆ. ಸಾವಿನ ಮಾತಾಡಿ ಚಕ್ಕು. ಅಯ್ಯಮ್ಮ ಯಾರ್ಯಾರ್ದೋ ಕೊರಳಿಗೆ ಹಾಕಿದ ಪಾಷಾನ ನಾನೇ ಬಿಡಿಸಿದ್ದೀನಿ. ನಿರಪರಾಧಿಯಾದ ನನ್ನ ತಮ್ಮನ್ನ ನಾನು ಅವನಿಗೆ ಬಿಟ್ಕೊಡ್ತೀನ. ಅಧಿಪರ ಅಡ್ವೊಕೇಟು ಮತ್ತು ಸಾಕ್ಷಿಗಳೆಲ್ಲರೂ ಕೋರ್ಟಲ್ಲಿ ಹಾಜರಾಗಿದ್ದಾರೆ ಅಂತ ಭಾವಿಸಿದ್ದೀನಿ. ಯುವರ್ ಆನರ್, ನಾವು ಹಾಜರಾಗಿದ್ದೀವಿ. ಅಪರಾಧಿಪರ ಅಡ್ವೊಕೇಟು ಕೇಸನ್ನ ಪ್ರಾರಂಭಿಸಬಹುದು. ಕೋರ್ಟು ಅನುಮತಿ ಕೊಟ್ಟರೆ ನಾನು ಕೆಲವು ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನ್ ಮಾಡಬೇಕೆಂದಿದ್ದೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಪ್ರಾಸಿಕ್ಯೂಷನ್ ಸಂಪೂರ್ಣವಾಗಿ ಮುಗಿದಿದೆ. ದಿ ಎವಿಡೆನ್ಸ್ ಇಸ್ ಕ್ಲೋಸ್ ಆಸ್ ಫಾರ್ ಆಸ್ ದ ಪ್ರಾಸಿಕ್ಯೂಷನ್ ಇಸ್ ಕನ್ಸರ್ನ್. ಯುವರ್ ಆನರ್, ಇಫ್ ದ ಕೋರ್ಟ್ ಪ್ಲೀಸ್, ಕೆಲವು ಪ್ರಾಸಿಕ್ಯೂಷನ್ ಸಾಕ್ಷಿಗಳು ನಿಜ ಸಂಗತಿಗಳನ್ನು ಆಧಾರ ಪಟ್ಟಿಲ್ಲ ಅಂತಾನೆ ನಾನು ಸೆಷನ್ ಕೋರ್ಟಿನ ತೀರ್ಪಿನ ವಿರುದ್ಧ ಈ ಅಪೀಲ್ ಅನ್ನ ಇಲ್ಲಿ ತಂದಿರೋದು. ಇಫ್ ದ ಕೋರ್ಟ್ ಪ್ಲೀಸ್, ಅಪರಾಧಿ ಪರ ವಕೀಲರು ಹೊಸ ರುಜುವಾತುಗಳನ್ನ ಹೊಸ ಸಾಕ್ಷಿಗಳ ವಿಚಾರಣೆ ಮಾಡೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಯುವರ್ ಆನರ್, ಆನ್ ದ ಕಾಂಟ್ರರಿ, ಸೆಷನ್ ಕೋರ್ಟಿನ ತೀರ್ಪು ಬರೀ ಹೇಳಿಕೆ ಆಧಾರದ ಮೇಲಿದೆ ಹೊರತು ನಿಜ ಅಲ್ಲ ಅಂತಾನೆ ನಾನು ಸಾಧಿಸಬೇಕಾಗಿದೆ. ನೋ ಯುವರ್ ಆನರ್, ತೀರ್ಮಾನಗಳೆಲ್ಲ ನಿಶ್ಚಲವಾದ ಸತ್ಯದ ಮೇಲೆ ಆಧಾರವಾಗಿದೆ. ದಿ ಮೋಷನ್ ಆಫ್ ದ ಡಿಫೆನ್ಸ್ ಕೌನ್ಸಿಲ್ ಈಸ್ ಗ್ರಾಂಟೆಡ್. ಕೇಸನ್ನ ಪುನರಾರಂಭ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಸಾಕ್ಷಿಗಳು ಪುನರ್ವಿಚಾರಣೆಗೆ ಬರಲೇಬೇಕು. ಕಡೆ ನಿರ್ಧಾರಣೆ ಕೋರ್ಟ್ ಕೈಗೊಳ್ಳುತ್ತೆ. ಥ್ಯಾಂಕ್ ಯು ಯುವರ್ ಆನರ್. ಮೊದಲನೇದಾಗಿ ಪ್ರತಿವಾದಿ ರಾಜನ್ ಅರೆಸ್ಟ್ ಮಾಡಿದ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಮರು ವಿಚಾರಣೆಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಸದರಿ 14ನೇ ತಾರೀಕು ರಾತ್ರಿ 10:05 ಈ ಕೊಲೆ ಸಂಬಂಧವಾಗಿ ಫೋನ್ ಬಂದಿದೆ ಅಂತ ಇನ್ಸ್ಪೆಕ್ಟರ್ ನಿಮ್ಗೆ ತಿಳಿಸಿದ್ರು ಅಂತ ಹೇಳಿದ್ದೀರಿ. ಹೌದು. ಕೊಲೆ ಕೇಸ್ ಆದ್ರಿಂದ ನೀವೇ ಖುದ್ದಾಗಿ ಮೃತನ ರೆಸ್ಟ್ ಹೌಸ್ಗೆ ಹೋಗಿ ಪ್ರತಿವಾದಿನ ಅರೆಸ್ಟ್ ಮಾಡಿದ್ದೀರಿ ಅಂತ ಕೈಫಿಯತ್ ಕೊಟ್ಟಿದ್ದೆ. ನಿಜ. ಫೋನ್ ಯಾರಿಂದ ಬಂತು ಅಂತ ವಿಚಾರಿಸಿದ್ರ? ಅಬ್ಜೆಕ್ಟೆಡ್ ಟು ಆಸ್ ಇನ್ಕಾಂಪಿಟೆಂಟ್, ಇರ್ರೆಲೆವೆಂಟ್ ಅಂಡ್ ಇಮ್ಮೆಟೀರಿಯಲ್. ಐ ಶೋ ದ ಕೋರ್ಟ್ ಯುವರ್ ಆನರ್ ದಟ್ ಐ ಶಾಲ್ ಕನೆಕ್ಟ್ ಇಟ್ ಅಪ್. ಈ ಪ್ರಶ್ನೆ ತುಂಬಾ ಮಹತ್ವದ್ದು. ದ ಮೋಷನ್ ಇಸ್ ಗ್ರಾಂಟೆಡ್ ಆನ್ ದ ಅಶ್ಯೂರೆನ್ಸ್. ಅಬ್ಜೆಕ್ಷನ್ ಓವರ್ ರೂಲ್. ಮಿಸ್ಟರ್ ಸಾಗರ್ ಮುಂದುವರೆಸಿ. ಒಬ್ಬ ಜವಾಬ್ದಾರಿ ಪೊಲೀಸ್ ಆಫೀಸರ್ ಆಗಿ
ಆ ಫೋನ್ ಕಾಲ್ ಯಾರಿಂದ ಬಂತು ಅಂತ ವಿಚಾರಿಸೋದು ನಿಮ್ಮ ಕರ್ತವ್ಯ ಅಲ್ವೇ? ಕೊಲೆ ಆಗಿದೆ ಅಂತ ಸಮಾಚಾರ ಬಂದ ತಕ್ಷಣ ಕೊಲೆ ಆದ ಸ್ಥಳಕ್ಕೆ ಹೋಗ್ಬೇಕು, ಸಂದೇಹ ಬಂದವರನ್ನ ಬಂಧಿಸಬೇಕು, ಅಥವಾ ಅಪರಾಧದ ಪತ್ತೆಗೆ ಸಿಗಬಹುದಾದ ಗುರುತು ಕೆಡದಿರೋ ಹಾಗೆ ನೋಡ್ಕೋಬೇಕು. ಅದೇ ಬಹಳ ಮುಖ್ಯ ಸರ್. ಕೊಲೆಗಾರ ಅಂತ ಹೇಳಲಾದ ವ್ಯಕ್ತಿನ ಬಂಧಿಸಿದ ಅನಂತರವಾದರೂ ಆ ಫೋನ್ ಯಾರಿಂದ ಬಂತು ಅಂತ ಕಂಡುಹಿಡಿಯೋ ಪ್ರಯತ್ನ ಪಟ್ರ? ಅದು ಅನವಶ್ಯಕ ಅಂತ ಭಾವಿಸ್ತೇನೆ. ಅನವಶ್ಯಕ? ಇವರಾನ ಕೊಲೆ ಮಾಡಿದವನ್ನ ಆಯುಧ ಸಮೇತ ಅರೆಸ್ಟ್ ಮಾಡಿದ ಮೇಲೆ ಫೋನ್ ಮಾಡಿದವನ್ ಯಾರು ಅಂತ ಹುಡ್ಕೊಂಡು ಹೋಗೋದು ಇರ್ರೆಲೆವೆಂಟ್ ಅಂಡ್ ಇಮ್ಮೆಟೀರಿಯಲ್. ಫೋನ್ ಕಾಲ್ ಯಾರಿಂದ ಬಂತು ಅಂತ ಪೊಲೀಸ್ನವರು ಆಮೇಲಾದ್ರೂ ಕಂಡುಹಿಡಿಯೋಕೆ ಹೋಗ್ಲೇ ಇಲ್ವೇ? ಇಲ್ಲ ಇವರ. ವೆಲ್, ಪೊಲೀಸ್ನ ಉದಾಸೀನತೆಯ ಕಾರಣವಾಗಿ ಒಬ್ಬ ಪ್ರತಿವಾದಿಗೆ ಕೆಡುಕುಂಟಾಗಬಾರ್ದು. ದ ಒಮಿಷನ್ ವೆಲ್ ಬಿ ರೆಕಾರ್ಡೆಡ್. ಪ್ರತಿವಾದಿ ಕೊಲೆ ಆದವನ ಜೊತೆ ಕುಡಿತಾ ಇರೋದನ್ನ ನೀವು ಕಣ್ಣಾರೆ ಕಂಡ್ರ? ಅಧ್ಯಕ್ಷ ನಿವರಾನ, ಒಂದು ವಿಸ್ಕಿ ಗ್ಲಾಸಿನ ಮೇಲೆ ಪ್ರತಿವಾದಿ ಬೆರಳಚ್ಚಿತ್ತು, ಇನ್ನೊಂದ್ರ ಮೇಲೆ ಮೃತಪಟ್ಟವನ್ ಬೆರಳಚ್ಚಿತ್ತು. ಅಟ್ಟಾಕಲ್ವೇ ಯುವರಾನರ್, ಅವರಿಬ್ರು ಕುಡಿತಾ ಇರೋದನ್ನ ನೋಡಿದವ್ರು ಯಾರೂ ಇಲ್ಲ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾನಾ ರೀತಿಯಲ್ಲಿ ಒಪ್ಕೊಂಡಿದ್ದಾರೆ. ಯುವರಾನ ಐ ಮೂವ್ ಇದು ಕೇವಲ ಊಹೆ. ದ ಮೋಷನ್ ಇಸ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರಾನ. ದಟ್ಸ್ ಆಲ್. ಈಗ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಅನ್ನ ಸಾಕ್ಷ್ಯಕ್ಕೆ ಬರಮಾಡಬೇಕು ಅಂತ ಕೋರ್ಟ್ ಅನ್ನು ಪ್ರಾರ್ಥಿಸ್ತೇನೆ. ಸೋ ಆರ್ಡರ್. ಮಿಸ್ಟರ್ ವರ್ಮಾ, ಕೊಲೆಯಾದ ಸ್ಥಳದಲ್ಲಿ ಇರೋ ಒಂದು ಗ್ಲಾಸಿನ ಮೇಲೆ ಪ್ರತಿವಾದಿ ಬೆರಳಚ್ಚು ಬಿಟ್ಟು ಇನ್ನು ಯಾರ್ದು ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದೀರಿ. ಹೌದು. ಕೊಲೆಗೆ ಮುಂಚೆ ಅಥವಾ ನಂತರ ಆ ಗ್ಲಾಸ್ ಅನ್ನ ಬೇರೊಬ್ರು ತಂದಿಟ್ಟಿರೋಕ್ಕಲ್ಲಿ ಸಾಧ್ಯನಾ? ಅಬ್ಜೆಕ್ಟೆಡ್ ಟು ಆಸ್ ಇನ್ಕಾಂಪಿಟೆಂಟ್, ಇರ್ರೆಲೆವೆಂಟ್ ಅಂಡ್ ಇಮ್ಮೆಟೀರಿಯಲ್. ಗ್ಲಾಸು ರೆಕ್ಕೆ ಕಟ್ಕೊಂಡು ಹಾರ್ಕೊಂಡು ಬಂದು ಆ ಟೀಪಾಯ್ ಮೇಲೆ ಕೂತಿರ್ಬೇಕು. ಆರ್ಡರ್. ಅಬ್ಜೆಕ್ಷನ್ ಸಸ್ಟೈನ್. ಯುವರ್ ಆನರ್, ನಾನು ಈ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲಿ ಕೇಳ್ತೀನಿ. ಮಿಸ್ಟರ್ ವರ್ಮಾ, ಆಸ್ ಎ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್, ನಿಮ್ಮ ಅಭಿಪ್ರಾಯದಲ್ಲಿ ಒಬ್ಬನ ಬೆರಳಚ್ಚಿರೋ ಗ್ಲಾಸ್ ಅನ್ನ ಅದು ಅಳಿಸಿ ಹೋಗದ ಹಾಗೆ, ತನ್ನ ಬೆರಳಚ್ಚು ಅದರ ಮೇಲೆ ಬೀಳದ ಹಾಗೆ, ಉದಾಹರಣೆಗೆ ಒಂದು ಕರ್ಚೀಫಿನಿಂದ ಈಗ ಎತ್ತಿ ಹಿಡಿಯೋಕೆ ಸಾಧ್ಯವೋ? ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್. ಸಾಧ್ಯವೋ ಅಸಾಧ್ಯವೋ, ಎಸ್ ಆರ್ ನೋ? ಎಸ್. ಥ್ಯಾಂಕ್ ಯು. ದಟ್ಸ್ ಆಲ್ ಯುವರ್ ಆನರ್. ಐ ವಾಂಟ್ ದ ಆಟೋಪ್ಸಿ ಸರ್ಜನ್ ಟು ಟೇಕ್ ದ ಸ್ಟ್ಯಾಂಡ್ ನೌ. ಗ್ರ್ಯಾಂಟೆಡ್. ನೌ ಡಾಕ್ಟರ್, ಐ ಶಾಲ್ ರೀಡ್ ಫ್ರಮ್ ಯುವರ್ ರಿಪೋರ್ಟ್. ಕೊಲೆಗಾರ ಮೃತನ ಎದೆ ಮಧ್ಯರೇಖೆಯ ಎಡೆಗಡೆಗೆ, ಟು ದ ಲೆಫ್ಟ್ ಆಫ್ ದ ಮೀಡಿಯನ್ ಲೈನ್, ಒಂದು ವಕ್ರ ಕೋಣದಲ್ಲಿ, ದಟ್ ಈಸ್ ಇನ್ ಅನ್ ಅಬ್ಸ್ಟ್ಯೂಸ್ ಆಂಗಲ್, ಚಾಕುವಿನಿಂದ ಇರಿದಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದೆ. ಹೌದು, ಕರೆಕ್ಟ್. ನೀವು ಅಬ್ಸ್ಟ್ಯೂಸ್ ಆಂಗಲ್, ವಕ್ರಕೋಣ ಈ ಪದವನ್ನು ಉಪಯೋಗಿಸುವ ಅಗತ್ಯ ಏನಿತ್ತು? ವೆಲ್, ಸಾಮಾನ್ಯವಾಗಿ ಕೊಲೆಗಾರ ಬಲಗೈಯಿಂದ ಇರಿದಿದ್ರೆ ಎದೆಗೆ ನೇರವಾಗೋ ಅಥವಾ ಮಧ್ಯರೇಖೆ ಬಲಗಡೆಯಿಂದಲೋ ಇರ್ತ ಬಿದ್ದಿರುತ್ತೆ. ಅದಕ್ಕೆ ಹೇಳಿದೆ. ಕೊಲೆಗಾರ ಬಲಗೈ ರೂಢಿಯವನು ಅಂತ ನಾವು ಗ್ರಹಿಸಿದ್ರೆ ಅಲ್ವೇ? ಹೌದು. ನೌ ಡಾಕ್ಟರ್, ಐ ವಾಂಟ್ ಯುವರ್ ಎಕ್ಸ್ಪರ್ಟ್ ಒಪಿನಿಯನ್. ಈ ವಕ್ರಕೋಣದಲ್ಲಿ ಇರಿದಿರೋಕ್ಕೆ ಇನ್ನು ಯಾವ್ಯಾವ ಸಾಧ್ಯತೆಗಳಿವೆ ಹೇಳ್ತೀರಾ? ಡೆಫಿನೆಟ್ಲಿ. ಐ ಪುಟ್ ಇಟ್ ಟು ಯು ಡಾಕ್ಟರ್, ಕೊಲೆಗಾರ ಒಬ್ಬ ಎಡಗೈ ರೂಢಿಯವನಾಗಿದ್ರೆ ಈ ಇರಿತ ಸಹಜವಾದ್ದು ಅಂತ ಅಭಿಪ್ರಾಯ ಪಡ್ತೀರಾ? ಅಬ್ಜೆಕ್ಷನ್ ಯುವರ್ ಆನರ್, ಇದು ಕಲ್ಪನೆ ಆಧಾರದ ಪ್ರಶ್ನೆ. ಅಬ್ಜೆಕ್ಷನ್ ಓವರ್ ರೂಲ್. ಸಾಕ್ಷಿ ಉತ್ತರ ಕೊಡ್ಲಿ. ಕೊಲೆಗಾರ ಎಡಗೈ ರೂಢಿಯವನಾಗಿದ್ರೆ ಈ ಇರಿತ ಸಹಜ ಮತ್ತು ಸಾಧ್ಯ. ಪ್ರತಿವಾದಿ ಅಡ್ವೊಕೇಟ್ ಈ ಅಭಿಪ್ರಾಯನ ಕೇಸ್ಗೆ ಸಂಬಂಧಪಡಿಸ್ತಾರೇನು? ಇಮಿಡಿಯೇಟ್ಲಿ ಯುವರ್ ಆನರ್, ಇಮಿಡಿಯೇಟ್ಲಿ. ವಿತ್ ಕೋರ್ಟ್ ಪ್ಲೀಸ್, ಐ ವಾಂಟ್ ದ ಅಪ್ರೂವರ್ ಟು ಟೇಕ್ ದ ಸ್ಟ್ಯಾಂಡ್. ಗ್ರಾಂಟೆಡ್. With the court's permission? Yes, proceed. Mr. Divakar, ನೀವು ಭಗವದ್ಗೀತೆಯನ್ನು ಮುಟ್ಟಿ ಪ್ರಮಾಣ ವಚನ ತಗೋಬೇಕು ಅಂತ ನಾನು ಕೇಳ್ಕೊತೀನಿ. ಎಸ್ ಮಿಸ್ಟರ್ ದಿವಾಕರ್. ಯಾಕೆ ಹಿಂಜರಿತಾ ಇದ್ದೀರಿ? ವೈ ಡ್ ಯು ಹೆಸಿಟೇಟ್? ಪ್ರಮಾಣ ವಚನ ತಗೊಳ್ಳಿ ಮಿಸ್ಟರ್ ದಿವಾಕರ್. ಕಮ್ ಆನ್. ಯುವರ್ ಆನರ್, ಸಾಕ್ಷಿ ಬಲಗೈಯಿಂದ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡಬೇಕು, ಅದು ನಿಯಮ ಅಲ್ವೇ? ಐ ಯು ಲೆಫ್ಟ್ ಹ್ಯಾಂಡೆಡ್? ನೀವು ಎಡಗೈ ರೂಢಿಯವರ? ಮಿಸ್ಟರ್ ದಿವಾಕರ್,
ನಿಮ್ಮೊಬ್ಬರ ಸಾಕ್ಷ್ಯದ ಮೇಲೆ ನೀವೊಬ್ಬ ಮನುಷ್ಯನ ಶೂಲ ಕೇರಿಸ್ತಾ ಇದ್ದೀರಿ. ಕಮಾನ್, ಬಲಗೈಯನ್ನ ಭಗವದ್ಗೀತೆ ಮೇಲಿಟ್ಟು ಪ್ರಮಾಣ ಮಾಡಿ. ಕಮಾನ್ ಕಮಾನ್. ನೀವು ಸದಾ ನಿಮ್ಮ ಬಲಗೈಗೆ ಕೈ ಚೀಲ ಅಂದ್ರೆ ಗ್ಲೌಸ್ ಹಾಕೊಂಡಿರ್ತೀರಲ್ಲ, ಯಾಕೆ? ಕೈಯಲ್ಲಿ ಕುಷ್ಠರೋಗ. ಆದರೂ ಬಲಗೈ ಉಪಯೋಗಕ್ಕೆ ಬರೋಲ್ಲ ಅನ್ನೋ ಹಾಗಿಲ್ಲ, ತೀರಾ ಅಗತ್ಯ ಅಂದಾಗ ಉಪಯೋಗಿಸ್ಬೋದು ಅಲ್ಲ? ಉಪಯೋಗಿಸ್ಬೋದು. ಇನ್ನೊಬ್ಬರ ಬೆರಳಚ್ಚು ಆಳಿಸಿ ಹೋಗದ ಹಾಗೆ ಒಂದು ಕರ್ಚೀಫ್ನಿಂದ ಒಂದು ಗ್ಲಾಸ್ ಅನ್ನು ಎತ್ತಬಹುದು ಅಂತ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಹೇಳಿದ್ದ. ಕರ್ಚೀಫ್ನಿಂದ ಸಾಧ್ಯವಿರೋದು ಗ್ಲೌಸ್ನಿಂದಲೂ ಸಾಧ್ಯ ಅಲ್ಲ? ಮಿಸ್ಟರ್ ದಿವಾಕರ್, ರಂಗಸ್ವಾಮಿಯಿಂದ ನಿನಗೆ ಬರಬೇಕಾದ ಹಣನ ವಸೂಲಿ ಮಾಡಿಕೊಡುವಂತ ನನ್ನ ಕಕ್ಷಿದಾರನ್ನ ನೀನೇ ಕೇಳ್ಕೊಂಡೆ. ರಂಗಸ್ವಾಮಿ ಅಡ್ರೆಸ್ ಅನ್ನ ನೀನೇ ಅವನಿಗೆ ಕೊಟ್ಟೆ, ಹೌದು ಅಲ್ಲ? ಬಂದ ಮೇಲೆ ರಾಜ ಯಾವಾಗ ರಂಗಸ್ವಾಮಿ ಮನೆಗೆ ಹೋಗ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ನಾವು ಪುಟ್ಟಿಟ್ಟು ದಿವಾಕರ್, ಆ ಶನಿವಾರ ರಾತ್ರಿ ರಾಜ ರಂಗಸ್ವಾಮಿ ಮನೆಗೆ ಹೋಗೋ ಮುಂಚೆ ರಂಗಸ್ವಾಮಿ ಜೊತೆ ಕುಳಿತು ಅವನಿಗೆ ಪ್ರಜ್ಞೆ ತಪ್ಪು ತೋರಿಸಿ ನೀನು ಅವನಿಗೆ ಕುಡಿಸಿದೆ. ಆಮೇಲೆ ಅವನ್ನ ಎತ್ಕೊಂಡು ಹೋಗಿ ಮಂಚದ ಮೇಲೆ ನೀನೇ ಮಲಗಿಸಿದೆ. ರಾಜನಿಂದ ಕದ್ದ ಚಾಕುವಿನಿಂದ ನೀನೇ ರಂಗಸ್ವಾಮಿಯನ್ನ ಎಡಗೈಯಿಂದ ಇರೋನು ಕೊಲೆ ಮಾಡಿದೆ. ರಾಜನ ಫಿಂಗರ್ ಪ್ರಿಂಟ್ ಇರೋ ಗ್ಲಾಸ್ ಅನ್ನ ಕ್ಲೋಸ್ ಹಾಕಿದ ಬಲಗೈಯಿಂದ ಟೀಪಾಯ್ ಮೇಲೆ ಇಟ್ಟು ಸಮಯ ಕಾಯ್ತಿದ್ದೆ. ರಾಜ ಬರೋದನ್ನು ನೋಡಿ ನೀನ್ ಪೊಲೀಸಿಗೆ ಫೋನ್ ಮಾಡಿದೆ. ಸೈಲೆಂಟ್ ಶಬ್ದ ಕೇಳಿ ಒಳಗ್ ಬಂದು ರಾಜನೇ ಕೊಲೆ ಮಾಡಿದ ಹಾಗೆ ನಟಿಸಿದೆ. ಇದೆಲ್ಲ ರಾಜನ ಮೇಲೆ ಕೊಲೆ ಆಪಾದನೆ ಹೊರತಕ್ಕೆ ನೀನ್ ಮಾಡಿದ ಕುತಂತ್ರ ದಿವಾಕರ್, ನೀನ್ ಮಾಡಿದ ಕುತಂತ್ರ, ಹೌದಾ ಅಲ್ಲ? ಯಾರವಳು ನಿಂದು ಆರ್ಡರ್ ಮಾಡಿದವಳು? ಯಾರವಳು ರಂಗಸ್ವಾಮಿ ಕೊಲೆ ಮಾಡಿದ್ರು ಅಂತ ಹೇಳಿದವಳು? ಯಾರವಳು ರಾಜನ ಮೇಲೆ ಕೊಲೆ ಆಪಾದನೆ ಹೊರತಾಗಿ ಹೇಳಿದವಳು? ಈ ಕೇಸ್ನ ಅಪ್ರೂವರ್ ತಾನೇ ಕೊಲೆಗಾರನೆಂದು ಕೋರ್ಟ್ನಲ್ಲೇ ತಪ್ಪೊಪ್ಪಿ ಮರಣ ಕಾಲದ ಹೇಳಿಕೆ ಕೊಟ್ಟಿರೋದ್ರಿಂದ ಪ್ರತಿವಾದಿ ರಾಜ ಅವರನ್ನು ಗೌರವಯುತವಾಗಿ ಬಿಡುಗಡೆ ಮಾಡಿದ್ದೇವೆ. ಸಾಗರ್ 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 ನೋಡಿ, ಯಾವ್ದಾದ್ರೂ ಒಂದು ಮಗುನ ಯಾರಾದ್ರೂ ಕರ್ಕೊಂಡ್ ಹೋದ? ಹೌದು, ಅವನ್ ಯಾರೋ ಬಲವಂತ ಮಾಡಿ ಮಗನ ಕಾದು ನಿಂತ್ಕೊಂಡ್ ಹೋದ. ಆಗ ಇದೇ ಸಾಗರ ಮಗು. ಅಣ್ಣ ತಮ್ಮನ್ನ ಸಾವಿನಿಂದ ಬಿಡಿಸ್ದ, ಈಗ ಅವನ ಮಗುನ ದೇವರ ಕೈನಿಂದಲೂ ಬಿಡಿಸಕ್ಕಾಗಲ್ಲ. ಅವನ ವಂಶನ ನಿರ್ವಂಶ ಮಾಡ್ತೀನಿ. ಈ ಪೀಡೆನೆ ಮೊದಲ ಆಗುತ್ತೆ. ಹಂಗೆ ಕತ್ತರಿಸಿ ಸಾಯಿಸ್ಬಿಡ್ಲಾ? ಬೇಡ ಬೇಡ, ಸಂಜೆವರೆಗೂ ಇವಳು ಹೆದರಿ ಸಾವಿರ್ಸಿರ್ತಿ ಸಾಯೋ ಹಾಗಾಗಿ ಆಮೇಲೆ ನೂರು ಚೂರಾಗಿ ಒಡೆದು ಹೋಗ್ಬೇಕು. ಹಾಗಾದ್ರೆ ಏನ್ ಮಾಡ್ಲಿ ಮೇಡಮ್? ಸಾಯಂಕಾಲ 4 ಗಂಟೆಗೆ ಸಿಡಿಯೋ ಹಾಗೆ ಇವಳ ಎದೆಯಲ್ಲಿ ಟೈಮ್ ಬಾಂಬ್ ಕಟ್ಟು. ಇವಳನ್ನ ಕರ್ಕೊಂಡು ಹೋಗಿ ದೊಡ್ಡ ಕ್ರೇನ್ ನಲ್ಲಿ ಕಟ್ಟಿ ಪೂರ್ತಿ ಎತ್ತರಕ್ಕೇರಿಸು. ಎಸ್ ಮೇಡಮ್. ಮೇಡಮ್ ಮೇಡಮ್, ಜಾಕ್ ಬಂದ್ ಕಾರನ್ನ ಫಾಲೋ ಮಾಡ್ಕೊಂಡು ಕಸ ತುಂಬಿದ ಲಾರಿ ಒಂದು ಬಂತು. ಕಸ ತುಂಬಿದ ಲಾರಿನ ಯಾರಿದ್ರದ್ರಲ್ಲಿ? ನಿನ್ನ ತಲೆನ ಬೋಳಿಸಿ ಕತ್ತೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸೋ ತಿಪ್ಪೆ ಸ್ವಾಮಿ. ಕೇಳ್ಕೊಂಡು ಹೋಗಿ ಕಟ್ಟಿ ನಾಯಿಗಳನ್ನ. ಅನ್ನ ಬಟ್ಟೆಗಳಿಗೆ ಹೆದರಿ ಗಂಡುಗಳಿಗೆ ಗುಲಾಮರಾಗಿ ಬಿದ್ದಿರೋ ಹೇಳಿ ಹೆಣ್ಣು ಅಂತ ತಿಳ್ಕೊಂಡ್ಯಾ? ಲೆಕ್ಕವಿಲ್ಲದಷ್ಟು ಗಂಡುಗಳು ನನ್ನ ಎಕ್ಕರಕ್ಕೆ ಸಮಾನರಾಗಿದ್ದಾರೆ. ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ಹರೋಡೆ ನನ್ನ ಧರ್ಮ, ಕೊಲೆ ನನ್ನ ಆಟ. ಆಟ ಮುಗಿದು ಮಾಯಾದೇವಿ. ಸಾಗರ್, ಎಲ್ರೂ ನನ್ನ ಹತ್ರಕ್ಕೆ ಬಂದ್ರ ಒಂದು ಕ್ಷಣದಲ್ಲಿ ನಿಮ್ಮೆಲ್ಲರನ್ನ ಮುಗಿಸ್ಬಿಡ್ತೇನೆ. ಕನ್ಸ್ಬೇಡಿ, ಬೇಡಿ ಕನ್ಸು.
ಒಬ್ಬರಿಗೂ ಬಿಡಿಸಿ ಬಿಡಿಸಿ. ಅವತ್ತು ನಿನ್ ಕಾಲಿಂದ ಒದ್ದಿದ್ದು, ಈಗ ನಿನ್ ಕಾಲಿಗೆ ಬಿದ್ದಿದ್ದ. ಒದೆಯಮ್ಮ ಬೇಡಪ್ಪ ಬೇಡ, ನಮ್ಗೆ ಯಾರು ಹೇಳ ಬೇಡ. ರೂಪ ಎಲ್ಲಿದೆ ಹೇಳಿ, ನನ್ಗೆ ಅಷ್ಟೇ ಸಾಕು. ಹೇಳು ಎಲ್ಲ ನನ್ ಮಗ, ನನ್ ಮಗ ಹೇಳಿ. Ah!
ಅಮ್ಮ ಗಾಯತ್ರಿ, ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂತ ನಿನ್ಗೆ ಆಸೆ ತರ ಆಸೆನ ಜಗ್ಗು ನೆರವೇರಿಸ್ತಾನಮ್ಮ, ಜಗ್ಗು ನೆರವೇರಿಸ್ತಾನೆ ಜಗ್ಗು ಜಗ್ಗು ರೂಪ ರೂಪ ನಿನ್ನ ಮುಂದೆ ಇವಳೆ ಇವಳೆ ನಿನ್ನ ಮಮ್ಮಿ ಇವಳೆ ನಿನ್ನ ದಾದಿ ಇವಳೆ ನಿನ್ನ ದಾದಿ